मातर मे मातरिश्वन्न पितर तो लगुरो भ्रातरिष्टाप्तबंधो स्वामिन सर्वांतरात्मन जर जर जन्म मृत्या गोविन्दे देहि भक्तिम भवति च भगवन् नूरजताम नरनिमिताम निर्व्याजाम निष्चलाम सद्गुणगण ब्रह्मतीम शाश्वतीम आशुदेवा नारायणम् नमस्कृत्य नरम् चैव नरोत्तमम् देवीम् तरस्वतीम् व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानाम् इयम् प्रणतिमालिका पूर्णज्ञानाय विद्महे पूर्णानन्दाय धीमहि तन्नो ಮೃತ್ಯುಸ್ವಹರಾಹು ಭವಿಷ್ಯ ಕೀರ್ತಿಶ್ರೀರ್ವಾಕ್ ನಾರೀಣ ಸ್ಮೃತಿಧೃತಿ ಕ್ಷಮ ಮೃತ್ಯು ಅಹಂ ನಾನು ಎಲ್ಲಕ್ಕೂ ಮೃತ್ಯು ಯಾವುದೇ ಕ್ರಿಯೆಗಳಿಗೆ ಯಾವುದೇ ಬದಲಾವಣೆಗಳಿಗೆ ಯಾವುದೇ ದೇಶಗಳಿಗೆ ಯಾವುದೇ ಔಪಾಧಿಕವಾದ ಕಾಲಗಳಿಗೆ ಎಲ್ಲಕ್ಕೂ ಕೂಡ ನಾನು ಮೃತ್ಯು ಇದರ ಸ್ವರೂಪವನ್ನು ನೆನಪಿಸಿಕೊಂಡ್ರೆ ಒಮ್ಮೆ ತಲೆಬಿಸಿ ಆಗತ್ತೆ ನೋಡಿ ಮಳೆಗಾಲ ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ ಕಾಲಗಳಲ್ಲಿ ಒಂದು ಕಾಲ ಬದಲಾಗ್ತ ಬದಲಾಗತ್ತೆ ಚಳಿಗಾಲ ಮುಂದೆ ಹೋಗ್ತಾನೋ ಇರುತ್ತೆ ಬೇಸಿಗೆ ಕಾಲ ಮುಂದೆ ಹೋಗತ್ತೆ ಮಳೆಗಾಲ ಮುಂದೆ ಹೋಗತ್ತೆ ಹೋಗಿ 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 ಪೂರ್ತಿ ಬದಲಾವಣೆ ಆಗ್ಬಿಡತ್ತೆ ಅದರಿಂದಾಗಿ ನಾವು ಇವತ್ತು ಏನು ಲೆಕ್ಕ ಮಾಡ್ತಾ ಇದ್ದೇವೆ ಆ ಎಲ್ಲ ಕಾಲ ಸ್ಟೇಬಲ್ ಅಂತಲ್ಲ ಕಾಲನಾಮಕ ಪರಮಾತ್ಮನ ಲೀಲೆಯನ್ನು ನೆನಪಿಸಿಕೊಳ್ಳಲಿಕ್ಕೆ ನಾವು ಕಾಲ ಹೇಳೋದಷ್ಟೇ ವಿನಃ ಕಾಲ ಹೇಳದೆ ಹೋದರೆ ದೇವರಿಗೆ ಗೊತ್ತಾಗೋದಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾನೆ ನಕ್ಷತ್ರ ಹೇಳದೆ ಹೋದರೆ ದೇವರಿಗೆ ಕನ್ಫ್ಯೂಸ್ ಆಗಿಬಿಡತ್ತೆ ಕೆಲವರು ಹಾಗೆ ಅಂದುಕೊಂಡಿದ್ದಾರೆ ಏ ನಕ್ಷತ್ರ ಕಾಲ ರಾಶಿ ಎಲ್ಲ ಹೇಳದೇ ಹೋದ್ರೆ ದೇವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟು ನಿನಗೆ ಸ್ಯಾಂಕ್ಷನ್ ಮಾಡ್ಬೇಕಾದ್ದು ಬೇರೆಯವ್ರಿಗೆ ಸ್ಯಾಂಕ್ಷನ್ ಮಾಡ್ಬಿಟ್ರೆ ಅಂತ ಆಸ್ತಿಕರಿಗೆ ಈ ಭ್ರಮೆ ಇರೋದು ಆಸ್ತಿಕರಿಗೆ ಅದೇ ಇಲ್ಲ ಅಂತಾರದ ಬೇರೆ ಆಸ್ತಿಕರಿಗೆ ಈ ಭ್ರಮೆ ಏ ಹೇಳಬೇಕು ನೀನು ಹಾಗಾದ್ರೆ ಧ್ವಜಾರೋಪಣ ಯಾಕೆ ಮಾಡೋದು ಮೇಲುಗಡೆಯಿಂದ ಬರುವ ದೇವತೆಗಳು ಈ ಇದನ್ನ ಗುರುತಿಟ್ಟುಕೊಂಡು ಇಲ್ಲಿಗೆ ಬರಲಿ ಅಂತ ಅಲ್ವಾ ಅದು ಮಾನುಷ ಕಲ್ಪನೆ ಅಷ್ಟೇ ಯಜ್ಞದಲ್ಲಿ ಬ್ರಹ್ಮ ಆ ಬ್ರಹ್ಮ ಕಲಶದಲ್ಲಿ ಅಥವಾ ದೊಡ್ಡ ದೊಡ್ಡ ಆರಾಧನೆ ಆಗುವಾಗ ದೊಡ್ಡ 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 ಆರಾಧನೆ ಆಗುವಾಗ ಆ ತರಹ ಮಾಡ್ತಾರೆ ದೇವರು ಎಷ್ಟು ಅಗಾಧ ನಾವು ಎಷ್ಟು ಅಲ್ಪರು ಅನ್ನೋದಕ್ಕೆ ಅದು ಸೂಚನೆ ಅಷ್ಟೇ ಇಂದ್ರಧ್ವಜ ಅದನ್ನು ತೋರಿಸುವಂಥದ್ದು ಅಥವಾ ಧ್ವಜಾರೋಪಣ ದೊಡ್ಡ ದೊಡ್ಡ ಯಾಗ ಮಾಡುವಾಗ ಓ ದೇವರೇ ಇಲ್ಲಿ ಬಾ ಅಂತ ಹೇಳೋದು ಅವನು ಗರುಡ ಗಮನನಾಗಿ ಬರ್ತಾ ಇದ್ದಾಗ ಓ ಇಲ್ಲಿ ಫಂಕ್ಷನ್ ನಡೀತಾ ಇದೆ ಅಂತ ಅಂದುಕೊಂಡು ಅದನ್ನು ಗುರಿ ಇಟ್ಟುಕೊಂಡು ಬರ್ತಾನೆ ಅನ್ನೋದು ನಮ್ಮ ಕಲ್ಪನೆ ಆ ಕಲ್ಪನೆಯ ಹಿಂದೆ ಅವನ ಅಜ್ಞಾನ ಅಲ್ಲ ಇರೋದು ನಮ್ಮ ಅಲ್ಪತೆ ಬಹಳ ಜನ ಏನು ಅನ್ಕೊಂಡಿದ್ದಾರೆ ಅಂದ್ರೆ ದೇವ್ರಿಗೆ ಗೊತ್ತಾಗಲ್ಲ ಪಾಪ ಗೊತ್ತಾ ಅಲ್ಲಿಗೆ ಬರಬೇಕು ಅಂತ ಹೆಂಗಂತೆ ಗೊತ್ತಾಗೋದು ಅವನ್ಗೆ ಇಂತಹ ಟೈಮಲ್ಲಿ ಇಲ್ಲಿಗೆ ಬರಬೇಕು ಅಂತ ಹೇಗಂತೆ ಗೊತ್ತಾಗೋದು ಅವನಿಗೆ ಅದರಿಂದ ಯೂಪಕಟಕ ಬಲಿಗಂಬದ ಮೇಲ್ಗಡೆ ಒಂದು ಬಳೆಯ ಆಕಾರದ ಚಿತ್ರಣ ಇರುತ್ತೆ ಯಜ್ಞದಲ್ಲಿ ಮತ್ತೆ ನಾವು ದೀಪಾವಳಿಯ ದಿವಸ ದೀಪವನ್ನ ಯಮದೀಪವನ್ನ ಹಚ್ಚಿ ಅದನ್ನು ಮೇಲ್ಗಡೆ ಬಿಡುತ್ತೇವೆ ಗೂಡು ದೀಪ ಇಡುತ್ತೇವೆ ಪಿತೃಗಳು ಬರಲಿ ಇಂಥ ಅದು ನಮ್ಮ ನೆನಪು ಅಷ್ಟೇ ವಿನಃ ಅವರಿಗೆ ಕನ್ಫ್ಯೂಸ್ ಆಗಿ ಇಲ್ಲಿಗೆ ಬರದೆ ಬೇರೆ ಕಡೆ ಹೊರಟೋದ್ರೆ ಅದಕ್ಕೆ ನಾವು ಸರಿಯಾಗಿ ಅಡ್ರೆಸ್ ತಿಳಿಸಬೇಕು ಅಂತಲ್ಲ ಅದರಿಂದ ದೇವರು ಕಾಲದ ಬದಲಾವಣೆಯ ಕಾಲ ಅದನ್ನು ತೀರ್ಮಾನ ಮಾಡುವ ಭೂಪ ಅದರಿಂದ ಇದರ ಮಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಕೃಷ್ಣ ಇಷ್ಟು ಆಳವಾಗಿ ಹೇಳಿದ್ದು ಮೃತ್ಯು ಸರ್ವಹರಶ್ಚ ಅಹಂ ಸರ್ವಹರಹ ಮತ್ತೆ ನಾವು ಒಂದು ದೇಶವನ್ನು ನಿತ್ಯ ಅಂತ ಅಂದುಕೊಂಡಿರ್ತೇವೆ ಆ ದೇಶ ನಿತ್ಯ ಅಲ್ಲ ಆ ದೇಶದಲ್ಲಿ ಎಷ್ಟೋ ಬದಲಾವಣೆಗಳಾಗ್ತದೆ ಅದರಿಂದಾಗಿ ದೇವರು ಸರ್ವಹರ ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ ದೇಶ ಆಯಿತು ಕಾಲ ಆಯಿತು ಈ ಪರ್ವತಗಳು ಈ ಗುಡ್ಡಗಳು ಇದೆಲ್ಲ ಈ ಎಲ್ಲ ಅಡ್ಡಿಗಳು ನಾವು ಅನ್ಕೊಂಡಿರ್ತೇವೆ ಇದೆಲ್ಲ ಗಟ್ಟಿಯಾಗಿ ಇರ್ತವೆ ಅಂತ ಈ ಗಟ್ಟಿಯಾಗಿ ಇರುವ ಗಟ್ಟಿಯಾಗಿದೆ ಅಂತ ನಾವೇನು ಅನ್ಕೊಂಡಿರ್ತೇವೆ ಇದೋ ಬೆಟ್ಟ ಇದೋ ಗುಡ್ಡ ಇವುಗಳನ್ನೆಲ್ಲ ಒಳಗೊಂಡ ಬ್ರಹ್ಮಾಂಡ ಆ ಬ್ರಹ್ಮಾಂಡ ಯಾವ ಜಾಗದಲ್ಲಿ ಯಾವಾಗಿರುತ್ತೆ ಯಾರು ಗೊತ್ತು ಯಾಕೆಂದ್ರೆ ದೇವರು ಪೂರ್ವ ದಿಕ್ಕಿನಲ್ಲಿ ಸೂರ್ಯನನ್ನು ಸೃಷ್ಟಿ ಮಾಡಿದ್ದು ಸೂರ್ಯ ಉದಯಿಸ್ಲಿ ಅಂತ ದೇವರು ಯಾವುದನ್ನು ಪೂರ್ವ ಅಂತ ಅಂದುಕೊಂಡು ಸೃಷ್ಟಿ ಮಾಡಿದಾನೆ ನಮ್ಗೆ ಗೊತ್ತಿಲ್ಲ ನಮಗೆ ಇದು ಪೂರ್ವ ಯಾಕೆಂದ್ರೆ ಸೂರ್ಯ ಇದ್ದಾನೆ ನಾವು ಹುಟ್ಟೋದಕ್ಕಿಂತ ಎಷ್ಟೋ ಮೊದಲು ಸೂರ್ಯ ಇದ್ದಾನೆ ಅದರಿಂದ ದೇವರ ಪ್ರಜ್ಞೆಯಲ್ಲಿ ದಾಖಲಾಗಿರುವ ವಿಚಾರ ನಮಗೆ ಅಗಮ್ಯ ಏಕೆಂದ್ರೆ ಅಬ್ಸಲ್ಯೂಟ್ ಸ್ಪೇಸ್ ಇಲ್ಲಿ ಬ್ರಹ್ಮಾಂಡ ಇದ್ದದ್ ನೆಕ್ಸ್ಟ್ ಇಲ್ಲಿ ಆಗಬಹುದು ಯಾರಿಗೂ ಗೊತ್ತು ಅವಾಗ ಯಾವುದು ದಿಕ್ಕು ದೇವರೇ ದಿಕ್ಕು ಹೀಗಾಗಿ ಜ್ಞಾನಜ್ಞಾನಗಳ ವಿಚಾರದಲ್ಲಿ ನಾವೇನು ತಿಳಿಯಬಲ್ಲೆವು ಅದಕ್ಕಾಗಿ ನಿಜವಾಗಿಯೂ ದೇವರೇ ದಿಕ್ಕು ನಿಜವಾಗಿಯೂ ದೇವರೇ ಕಾಲ ನಿಜವಾಗಿಯೂ ದೇವರೇ ಯಾವಾಗಲೂ ಇರುವವ ಇದೆಲ್ಲ ಯಾವಾಗಿರುತ್ತೆ ನಾವೆಲ್ಲ ಗಟ್ಟಿ ಅಂತ ಅಂದುಕೊಂಡದ್ದು ಹಾಗಾದ್ರೆ ಹೇಳ್ತಾರಲ್ಲ ಧ್ರುವ ಪೃಥಿವೀ ಧ್ರುವ ತಪ್ಪತಾ ಇಮೇ ಧ್ರುವಂ ವಿಶ್ವಮಿದಂ ಮಿದಂ ಜಗದ್ ಧ್ರುವೋ ರಾಜ ಅಂತ ಹೇಳ್ತಾರಲ್ಲ ಹೌದು ಅಲ್ಲಿ ಧ್ರುವ ಅಂದ್ರೆ ನಿತ್ಯ ಅಂತ ದೇವರಿಂದಾಗಿ ಅದಕ್ಕೆ ಅಸ್ತಿತ್ವ ಇದೆ ದೇವರಿಂದಾಗಿ ಇದು ಸತ್ಯ ಆ ತರಹ ಅರ್ಥ ಧ್ರುವಾದ್ಯೋರ್ ಧ್ರುವ ಪೃಥಿವಿ ಅನ್ನೋದು ಅದಕ್ಕೆ ಬಹಳ ಅರ್ಥಗಳುಂಟು ಒಂದು ಅರ್ಥವನ್ನು ನಾನು ಹೇಳಿದ್ದು ಧ್ರುವಾದ್ಯವು ಧ್ರುವ ಪೃಥಿವಿ ಅಂತ ಅದರಿಂದ ಇಷ್ಟು ದೊಡ್ಡ ನೋಟದಲ್ಲಿ ಮೃತ್ಯು ಸರ್ವಹರಶ್ಚ ಅಹಂ ನಾನು ಎಲ್ಲದರ ಮೃತ್ಯು ಎಲ್ಲವನ್ನ ನನಗಿಷ್ಟ ಬಂದಲ್ಲಿಗೆ ಕೊಂಡೊಯ್ತೇನೆ ಇನ್ನು ಉದ್ಭವಶ್ಚ ಭವಿಷ್ಯತಾಂ ಮುಂದಾಗಲಿರುವವರಿಗೆ ನಾನು ಉದ್ಭವ ಹುಟ್ಟಿಗೆ ಕಾರಣ ಮುಂದೆ ಯಾರ್ಯಾರಾಗ್ತಾರೆ ಯಾರು ಗೊತ್ತು ಹಿಂದಿರುವವ ಯಾರು ಮುಂದಾಗ್ತಾರೆ ಗೊತ್ತಿಲ್ಲ ಅವನು ಗೊತ್ತು ಕೀರ್ತಿ ಹಿ ಶ್ರೀರ್ವಾ ನಾರಾಯಣ ಇನ್ನು ಕೀರ್ತಿ ಶ್ರೀ ಅಂತಂದ್ರೆ ಕಾಂತಿ ವಾಕ್ ಮಾತು ಇದಕ್ಕೆಲ್ಲದಕ್ಕೂ ಅವನು ಕಾರಣ ಕೀರ್ತಿಯ ಅಭಿಮಾನಿ ದೇವತೆ ಉಷೆ ಶ್ರೀಹಿ ಕಾಂತಿಯ ಅಭಿಮಾನಿ ದೇವತೆಗಳು ಹಲವಾರು ಜನ ಇದ್ದಾರೆ ಮಾತಿನ ಅಭಿಮಾನಿ ದೇವತೆಗಳು ಹಲವಾರು ಜನ ಇದ್ದಾರೆ ಸ್ಮೃತಿಯ ಅಭಿಮಾನಿ ದೇವತೆಗಳು ಹಲವಾರು ಜನ ಇದ್ದಾರೆ ಮೇಧ ಅಂತಂದ್ರೆ ಎಲ್ಲವನ್ನ ನೆನಪಿಟ್ಟುಕೊಳ್ಳುವಂತಹ ಶಕ್ತಿ ಇನ್ನು ಧೃತಿ ಅದಟು ಗಟ್ಟಿಯಾಗಿ ನಿಲ್ಲುವಂತಹ ಶಕ್ತಿ ಕ್ಷಮ ಅಂದ್ರೆ ಬೇರೊಬ್ಬರ ತಪ್ಪನ್ನು ಮನ್ನಿಸುವುದು ಈ ಎಲ್ಲ ಅಭಿಮಾನಿನಿ ದೇವತೆಗಳಿಗೆ ಮೂಲ ನಾನೇ ಇನ್ನು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕ್ಷಮೆ ಅಂತ ಒಂದುಂಟಲ್ಲ ಅದು ಬಹಳ ಬೇಗ ಕ್ಷಮಿಸ್ತಾರೆ ಹೆಣ್ಣು ಮಕ್ಕಳಷ್ಟು ಕ್ಷಮಾಶೀಲರು ಗಂಡು ಮಕ್ಕಳಲ್ಲ ಅವರ ಆ ಕ್ಷಮೆಗೆ ನಾನೇ ಕಾರಣ ದೇವರು ಗಂಡು ಮಕ್ಕಳಿಗೆ ಕೊಟ್ಟವರ ಅದು ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಇರುವಂತಹ ಕ್ಷಮೆ ಇಲ್ಲಾಂದ್ರೆ ತಾಯಿ ನಮ್ಮನ್ನು ಹೇಗೆ ಕ್ಷಮಿಸಬೇಕು ನಾವು ಜಗಳಾಡೋದು ತಾಯಿಯ ಹತ್ತಿರ ಬಯ್ಯೋದು ತಾಯಿಯನ್ನೇ ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇರೋದು ಅವಳೇ ಈ ತರಹ ಎಂತಹ ಕ್ಷಮೆ ದೇವರು ಅವಳಿಗೆ ಕೊಟ್ಟಿದ್ದಾನೆ ದೇವರಿಗೆ ಕೃತಜ್ಞರಾಗಿರಬೇಕು ಇಲ್ಲ ಅಂದರೆ ದೇವರು ಅಲ್ಲಿ ಕ್ಷಮೆಯನ್ನು ಕೊಟ್ಟಿರಲಿಲ್ಲ ಅಂತ ಆಗಿದ್ದಿದ್ರೆ ಅವಳು ಶಾಪ ಕೊಟ್ರೆ ಏನಾಗಲ್ಲ ಮಾತೃ ಶಾಪ ಅದರಷ್ಟು ಕೆಟ್ಟದಿನ್ನೊಂದಿಲ್ಲ ಆದರೆ ನಾವು ಎಲ್ಲರಿಗಿಂತ ಯಾರನ್ನು ಬೈತೇವೆ ಅಂದರೆ ತಾಯಿಯನ್ನೇ ಬೈಯೋದು ಅವಳಿಗೆ ಗೊತ್ತಾಗತ್ತೆ ಏನೋ ಹೊರಗಡೆಯ ಒತ್ತಡದಿಂದ ಮಗು ಬೈದಿದೆ ಅಂತ ಹೇಳಿ ಕ್ಷಮಿಸಿ ಎಂತಹ ತಾಯಿಯೇ ಆಗಿರಲಿ ಕುಪುತ್ರೋ ಜಾಯೇತ ಅಂತ ಹೇಳ್ತಾರಲ್ಲ ಶಂಕರರು ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅದು ತೊಂಬತ್ತು ಪರ್ಸೆಂಟ್ ಸತ್ಯ ಕುಪುತ್ರೋ ಜಾಯೇತ ಕೆಟ್ಟ ಮಗ ಹುಟ್ಟಿಯಾನು ಕೆಟ್ಟ ಅಮ್ಮ ಹುಟ್ಟೋದಿಲ್ಲ ಅಂತ ಅದರಿಂದಾಗಿ ಹೆಣ್ಣು ಮಕ್ಕಳ ಕ್ಷಮೆ ಅದು ನನ್ನಿಂದ ಅಂತ ದೇವರು ಹೇಳ್ತಾರೆ ಬೃಹತ್ ತಥಾ ಸಾಂ ಗಾಯತ್ರಿ ಸಾಮಹಂ ಮಾಸಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಮಾಕರ ಬೃಹತ್ ಸಾಮ ತಥಾ ಸಾಂ ಹಲವಾರು ಸಾಮಗಳಿದೆ ಇಹ ಸಾಮ ಹುಪ್ ಸಾಮ ಐಹೋಯಿ ಸಾಮ ಬೇಕಾದಷ್ಟು ಸಾಮಗಳಿದೆ ನೀವು ಸಾಮವೇದದಲ್ಲಿ ನೋಡಿದರೆ ಹಲವಾರು ತರಹದ ಸಾಮಗಳಿದೆ ಆ ಸಾಮದಲ್ಲಿ ನಾನು ಮಿಗಿಲು ಆದವ ಬೃಹತ್ ಸಾಮ ರಥಂತರ ಸಾಮ ಅಂತ ಇದೆ ಬೃಹದ್ರಥಂತರ ಸಾಮ ಅಂತ ಇದೆ ಅಲ್ಲಿ ನಾನು ಬೃಹತ್ ಸಾಮ ನನಗೆ ಬಹಳ ಪ್ರಿಯ ಇನ್ನು ಛಂದಸ್ಸುಗಳಲ್ಲಿ ಗಾಯತ್ರಿ ಗಾಯತ್ರಿ ಮಂತ್ರವನ್ನ ಯಾಕೆ ಗಾಯತ್ರಿ ಅಂತ ಕರೆಯೋದು ಅಂದ್ರೆ ಗಾಯತ್ರಿ ಛಂದಸ್ಸಿನಲ್ಲಿದೆ ಅಂತ ಇದನ್ನು ಬಹಳ ಜನ ಏನನ್ಕೊಂಡಿದ್ದಾರೆ ಗಾಯತ್ರಿ ಅಂತಂದ್ರೇನೆ ಆ ದೇವತೆ ಅಂತ ಅದು ಗಾಯತ್ರಿ ಮಂತ್ರ ಅಂತ ಹೇಳಿದ್ರೆ ದೇವರ ಹೆಸರು ಒಂದು ಇರಲಿ ಬಿಡಿ ಗಾಯತ್ರಿ ಛಂದಸ್ಸಿನಲ್ಲಿರುವ ಮಂತ್ರ ಅಂತ ಅದಕ್ಕೆ ಸ್ವಾಹ ಅಭಿಮಾನಿನಿ ಸರಸ್ವತಿ ಅಭಿಮಾನಿನಿ ಹೀಗೆ ಬಹಳ ಜನ ಅಭಿಮಾನಿನಿಯರಿದ್ದಾರೆ ಆ ತತ್ಸವಿತರುವರೆಣ್ಣೆಂಬ ಭರ್ಗುವ ದೇವಸ್ಥೆ ಧೀಮಹಿ ಉಂಟಲ್ಲ ಅದು ಬ್ರಹ್ಮ ಗಾಯತ್ರಿ ಯಾಕೆಂದ್ರೆ ಅದು ಇದೆ ವ್ಯಾಹೃತಿ ಸೇರಿದ್ರೆ ಇದು ವಿಶ್ವಾಮಿತ್ರ ಗಾಯತ್ರಿ ಹೀಗಾಗಿ ಗಾಯತ್ರಿ ಛಂದಸ್ಸುಗಳಲ್ಲಿ ನನಗೆ ಪ್ರಿಯವಾದದ್ದು ಗಾಯತ್ರಿಯಿಂದ ಇವತ್ತು ನಮಗೆ ಉಪಲಬ್ಧಿ ಇರುವ ಋಗ್ವೇರದಲ್ಲಿ ಹೆಚ್ಚು ಗಾಯತ್ರಿ ಮಂತ್ರಗಳಿದೆ ಈ ಗಾಯತ್ರಿ ಮಂತ್ರ ಲೌಕಿಕ ಛಂದಸ್ಸಿನಲ್ಲಿ ಹೆಚ್ಚು ಬಳಸುವಲ್ಲ ಮೂರು ಪಾದ ಸಂಸ್ಕೃತದ ಲೌಕಿಕ ಛಂದಸ್ಸಿನಲ್ಲಿ ಇಲ್ಲ ಮೂರು ಪಾದ ಕನ್ನಡದಲ್ಲಿ ಉಂಟು ತ್ರಿಪದಿ ರಗಳೆ ಎಲ್ಲ ಉಂಟು ರಗಳೆ ಅಂದರೆ ಅದೊಂದು ತ್ರಿಪದಿ ಛಂದಸ್ಸು ಗಾಯತ್ರಿ ಛಂದಸ್ಸಾಮಹಮ್ ಆದರೆ ಸಂಸ್ಕೃತದಲ್ಲಿ ಗಾಯತ್ರಿ ಛಂದಸ್ಸು ಮಾತ್ರ ತ್ರಿಪದಿ ನನಗೆ ಬಹಳ ಪ್ರಿಯ ಮೂರು ಅವಸ್ಥೆಗಳಲ್ಲಿ ಜೀವರನ್ನು ನಿಯಂತ್ರಣ ಮಾಡುವ ನನ್ನನ್ನು ಹೇಳುವಂತಹ ಛಂದಸ್ಸು ಗಾಯತ್ರಿ ತ್ರಿಪದಿ ಅದು ನನಗೆ ಪ್ರಿಯ ಮಾಸ ಅದಕ್ಕಾಗಿ ಎಲ್ಲ ಮಂತ್ರದ ಗಾಯತ್ರಿಯೂ ಇದೆ ತ್ರಿವಿಕ್ರಮ ಗಾಯತ್ರಿ ಇದೆ ವೇದವ್ಯಾಸ ಗಾಯತ್ರಿ ಇದೆ ನಾವು ಅದನ್ನ ಹೇಳ್ತೇವೆ ಪೂರ್ಣ ಜ್ಞಾನಾಯ ವಿಘ್ನಹೆ ಅಂತ ನರಸಿಂಹ ಗಾಯತ್ರಿ ಇದೆ ನಾರಾಯಣ ಗಾಯತ್ರಿ ಇದೆ ಎಲ್ಲ ಗಾಯತ್ರಿಯೂ ಇದೆ ಅಂದ್ರೆ ಗಾಯತ್ರಿ ದೇವರಿಗೆ ಎಷ್ಟು ಪ್ರಿಯ ಅಂತ ಹೇಳಲಿಕ್ಕೆ ಈ ಒಂದು ಉದಾಹರಣೆಗಳು ಮಾಸಾನ ಮಾರ್ಗಶೀರ್ಷೋಹಂ ಮಾರ್ಗ ಶೀರ್ಷೋಹಂ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಅಂದ್ರೆ ಮಾರ್ಗಶೀರ್ಷ ಯಾಕೆ ಪ್ರಿಯ ಅಂತ ಹೇಳಿದ್ರೆ ಅಲ್ಲಿ ಯಜ್ಞ ಶುರು ಆಗತ್ತೆ ಮಳೆಗಾಲ ಕಳೆದ ಮೇಲೆ ಯಜ್ಞ ಶುರು ಮಾಡ್ತಾರೆ ಮಳೆಗಾಲ ಇರುವ ತನಕ ಮನೆಯ ಒಳಗಡೆ ಅಗ್ನಿ ಆರಾಧನೆ ಮಳೆಗಾಲ ಚುರು ಮಾಡಿದ ಕೂಡಲೇ ಅಗ್ನಿಯನ್ನು ಹೊರಗಡೆ ತಂದು ಆರಾಧನೆ ಮಾಡುತ್ತಾರೆ ಅದರಿಂದಾಗಿ ಮಾರ್ಗಶೀರ್ಷ ಅನ್ನೋದು ನನಗೆ ಪ್ರಿಯ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವ ದೊಡ್ಡ ದೊಡ್ಡ ಯಾಗಗಳನ್ನು ಶುರು ಮಾಡಬೇಕಾದ್ರೆ ಮಾರ್ಗಶೀರ್ಷದಲ್ಲಿ ಮಾಡುತ್ತಾರೆ ಯಾಕೆಂದ್ರೆ ಅದು ನನ್ನ ಸಂಕಲ್ಪ ಮಳೆ ನಿಂತ ಮೇಲೆ ಚಳಿಗಾಲ ಶುರು ಆದ ಮೇಲೆ ಹೊರಗಡೆ ಮಳೆ ಅಗ್ನಿ ಆರಾಧನೆ ಮಾಡಬಹುದು ಆಮೇಲೆ ಇಲ್ಲ ಅಂತಂದರೆ ಕಷ್ಟ ಆಗ್ತದೆ ಅದರಿಂದಾಗಿ ಆಗ್ರಹಾಯಣ ಅಂತ ಮಾರ್ಗಶೀರ್ಷಕ್ಕೆ ಕರೀತಾರೆ ನನಗೆ ಅದು ಪ್ರಿಯ ಒಂದು ಕಾಲದಲ್ಲಿ ಮಾರ್ಗಶೀರ್ಷ ಮಾಸದಿಂದ ಶುರು ಆಗ್ತಾ ಇತ್ತಂತೆ ಎಷ್ಟು ಹಳೆಯ ಕಾಲ ಅಂತ ನಮಗೆ ಗೊತ್ತಿಲ್ಲ ಆದರೆ ಮಾರ್ಗಶೀರ್ಷ ನನಗೆ ಯಾಕೆ ಪ್ರಿಯ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಋತು ನಾಂ ಕುಸುಮಾಕರ ಋತುಗಳಲ್ಲಿ ನಾನು ವಸಂತ ವಸಂತ ಋತುವಿನಲ್ಲಿ ಎಲ್ಲ ತರಹದ ರಸೋತ್ಪತ್ತಿಯ ಕಾಲ ವಸಂತ ಅನ್ನೋದು ಎಲ್ಲದರಲ್ಲಿ ರಸವನ್ನು ತುಂಬುತ್ತೆ ನನ್ನ ಸಂಕಲ್ಪ ಅದು ವಸಂತ ಮಾಸದಲ್ಲಿ ತುಂಬಬೇಕು ಅಂತ ಆ ಕಾರಣದಿಂದ ವಸಂತ ಋತು ನನ್ನ ಸನ್ನಿಧಾನವನ್ನು ಹೊಂದಿದೆ ಆ ಕಾರಣದಿಂದ ಅದು ಎಲ್ಲ ಮಾಸಗಳಲ್ಲಿ ಋತು ಈ ಋತುಗಳಲ್ಲಿ ಮಿಗಿಲು ಋತು ಆರಿದೆ ವೈದಿಕರು ಐದು ಅಂತಾರೆ ಹೇಮಂತ ಶಿಷಿರ ಯೋಹ ಐಕ್ಯನ ಅವರು ಹೇಮಂತ ಮತ್ತೆ ಶಿಶಿರ ಅದನ್ನ ಒಂದು ಯೂನಿಟ್ ಅಂತ ಹೇಳಿ ಪರಿಗಣಿಸ್ತಾರೆ ಅದರಿಂದಾಗಿ ಋತುಗಳಲ್ಲಿ ನಾನು ವಸಂತ ಇನ್ನು ದೇವರ ಹೆಸರು ಕುಸುಮಾಕರ ಕು ಕೆಟ್ಟ ಸು ಒಳ್ಳೆಯ ಮಾ ಅಂದ್ರೆ ಪ್ರಜ್ಞೆ ಕೆಟ್ಟ ಮತ್ತೆ ಒಳ್ಳೆಯ ಪ್ರಜ್ಞೆಯನ್ನು ಕೊಡುವವ ಆದ್ದರಿಂದಾಗಿ ದೇವರ ಹೆಸರು ಕುಸುಮಾಕರ ಅಂತ ಅಲ್ವಾ ಋತುಗಳಲ್ಲಿ ಆ ಮರದ ಇರುವಿಕೆ ಚಿಗುರು ಎಲ್ಲವೂ ಕೂಡ ಒಂದೋ ಒಳ್ಳೆಯ ಪ್ರಜ್ಞೆ ಒಂದೋ ಕೆಟ್ಟ ಪ್ರಜ್ಞೆಯನ್ನು ಕೊಡುತ್ತೆ ದೂತಂ ಛಲಯತಾಮಸ್ಮಿ ಇನ್ನು ಮೋಸ ಮಾಡುವ ಬುದ್ಧಿಯವರಿಗೆ ನಾನು ಅವಕಾಶ ಮಾಡಿಕೊಟ್ಟದ್ದು ಜೂಜು ವಸ್ತುತಃ ಜೂಜೇ ಮೋಸ ಆ ಮೋಸದ ಆಟಕ್ಕೆ ತೊಡಗಿದವರಲ್ಲಿ ಮೋಸ ಇಲ್ಲದೆ ಇರುತ್ತಾ ಆಟವೇ ಮೋಸ ಅಂದರೆ ಅದರಲ್ಲಿ ತೊಡಗಿದವರಿಗೆ ಮೋಸ ಇಲ್ಲದೆ ಇರುತ್ತಾ ಏನೇನೇನೇನೋ ಲಾಬಿ ಮಾಡ್ತಾರೆ ಜೂಜ್ ನಡೆಯುವ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ಬರೇ ಮೋಸವೇ ತುಂಬಿರೋದು ಅವನು ಬೆಟ್ಟಿಂಗ್ ಕಟ್ತಾನೆ ಮನೆಯಲ್ಲಿ ಕೂತ್ಕೊಂಡು ಬೆಟ್ಟಿಂಗ್ ಕಟ್ಟೋದು ಆಡೋದು ಇನ್ಯಾರು ಆದ್ರೆ ಅವನೇನು ಮಾಡ್ತಾನೆ ಮೊದಲೇ ದುಡ್ಡು ಕೊಟ್ಟು ಅವನು ನಿಯಂತ್ರಣ ಮಾಡ್ತಾನೆ ಇವನು ಅದಕ್ಕಿಂತ ಹೆಚ್ಚಿಗೆ ಪಣ ಕಟ್ತಾನೆ ಈ ರೀತಿ ಛಲಯತಾಂ ಅಂತಂದ್ರೆ ಮೋಸ ಮಾಡುವವರು ಅನ್ಯಾಯ ಅನೀತಿಗಳಂತೆ ಯೋಚನೆ ಮಾಡುವವರು ಛಲಯತಾಮ್ ಅವರಿಗೆ ನಾನೊಂದು ಅವಕಾಶ ಮಾಡಿಕೊಟ್ಟಿದ್ದೇನೆ ಅವರ ಬುದ್ಧಿಯ ವಿಕಾಸಕ್ಕೆ ಜೂಜು ನಾನು ಅಲ್ಲಿ ಯಾವ ರೀತಿ ಇದ್ದೇನೆ ಇದನ್ನಾಡುವವರಿಗೆ ಒಳ್ಳೆ ಬುದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ನಾನು ಅಲ್ಲಿ ಸನ್ನಿಹಿತನಾಗಿದ್ದೇನೆ ಅದೇ ಹಿಂದೆ ಕುಸುಮಾಕರ ಅಂತ ಹೇಳಿದ್ರಲ್ಲ ಅದರದ್ದೇ ಜೂಜನ್ನು ಆಡಿ ನಾನು ಒಳ್ಳೆಯದನ್ನ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಆಗಲ್ಲ ಜೂಜು ಅಂದ್ರೆ ಯಾವುದು ಯಾವುದೇ ಆಟದಲ್ಲಿ ಹಣ ಪ್ರವೇಶ ಮಾಡಿದ್ರೆ ಅದು ಜೂಜು ಆಗತ್ತೆ ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ಗ್ಯಾಂಬಲ್ ಯಾಕೆಂದ್ರೆ ಆಟ ಆಡೋದು ಯಾಕೆ ದೈಹಿಕವಾದ ಪುಷ್ಟಿಗಾಗಿ ಮಾನಸಿಕವಾದ ಉಲ್ಲಾಸಕ್ಕಾಗಿ ಆಟ ಇರೋದೇ ಈ ಎರಡು ಕಾರಣಕ್ಕೆ ನಾನು ಈ ಎರಡು ಕಾರಣ ಬಿಟ್ಟು ಇದನ್ನ ಫುಲ್ ಟೈಮ್ ಮಾಡ್ಕೊಳ್ತೇನೆ ಅಂದರೆ ಅದರಲ್ಲಿ ದುಡ್ಡಿರಬೇಕು ದುಡ್ಡಿದೆ ಅಂದರೆ ಶುರು ಆಗತ್ತೆ ಎಲ್ಲ ಅದರಿಂದ ದೇವರು ಹೇಳಿದ ಮೋಸ ಮಾಡಬೇಕು ಅಂತ ಯಾರಿಗೆ ಮನಸ್ಸಿದೆ ಅದರ ಅಭಿವ್ಯಕ್ತಿಗಾಗಿಯೇ ನಾನು ಜೂಜನ್ನು ಕೊಟ್ಟಿದ್ದೇನೆ ಹೀಗಾಗಿ ನಾನೇ ದ್ಯೂತ ಅಂದ ಅಂದ್ರೆ ನನ್ನ ಹೆಸರು ದ್ಯೂತ ಅಂತ ನನ್ನ ಹೆಸರು ದ್ಯೂತ ಆದರೆ ಆದರೆ ಅದರಲ್ಲಿ ನಾನು ಒಳ್ಳೆಯದು ಕೊಡಬೇಕು ಅಂತ ಗೊತ್ತಿಲ್ಲ ಜೂಜು ಅಂದ್ರೆ ಮುಗೀತು ಜೂ ತಮ್ಮ ಅದನ್ನ ಒಳ್ಳೆಯದಕ್ಕಾಗಿ ಬಳಸಲೂಬಾರದು ನಾನು ಕಳ್ಳತನದಿಂದ ಬಂದ ಹಣವನ್ನು ಒಳ್ಳೆಯದಕ್ಕಾಗಿ ಬಳಸ್ತೇನೆ ಅಂದರೆ ಅದು ಯಾವ ರೀತಿಯಿಂದಲೂ ಸರಿಯಲ್ಲ ಅದು ಒಳ್ಳೆಯದಕ್ಕಾಗಿ ಬಳಕೆ ಆಗಲ್ಲ ಅವೆಲ್ಲ ಸುಮ್ಮನೆ ಫ್ಯಾಂಟಸಿ ನಾನು ಮೋಸ ಮಾಡ್ತೇನೆ ಮೋಸ ಮಾಡ್ಬಿಟ್ಟು ಒಳ್ಳೆಯದಾಗ್ತೇನೆ ನಾನು ಸಮಾಜ ಬಾಹಿರವಾದ ಕೆಲಸಗಳನ್ನು ಮಾಡ್ತೇನೆ ಶ್ರೀಮಂತರನ್ನು ಬೆದರಿಸಿ ದುಡ್ಡು ಸುಲಿದು ಬಡವರನ್ನು ಉದ್ಧಾರ ಮಾಡ್ತೇನೆ ಸುಮ್ಮನೆ ಅವೆಲ್ಲ ಆ ಬಡವರು ಮೋಸಗಾರರಾಗ್ತಾರೆ ಇಂಥವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಾರೆ ಇಂಥವ್ರು ನಮ್ಮನ್ನ ಎತ್ಕಟ್ತಾರೇನೋ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಕಾಯ್ತಾ ಇರ್ತಾರೆ ಅವರೆಲ್ಲ ಆಮೇಲೆ ಅನ್ಯಾಯಕ್ಕೇನೆ ಬೆಂಬಲ ಕೊಡೋದು ಒಳ್ಳೆ ರೀತಿಯಿಂದ ಮಾಡ್ಲಿಕ್ಕೆ ಬರಲ್ವ ಬರತ್ತೆ ಪರಿಸ್ಥಿತಿಗೆ ತಕ್ಕ ಪರಿ ಯಾರು ಕೆಟ್ಟವರಲ್ಲ ಪರಿಸ್ಥಿತಿಗೆ ತಕ್ಕಂತೆ ಕೆಟ್ಟವರಾಗ್ತಾರೆ ಎಲ್ಲಾ ಅದು ಯಾವುದೂ ಪ್ರಾಕ್ಟಿಕಲ್ ಅಲ್ಲ ಈ ಮಾತುಗಳನ್ನು ನಾವು ನೋಡ್ತಾ ಕೇಳ್ತಾ 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 ಓ ಹೌದೇನೋ ಅಂತ ಅಂದುಕೊಂಡ್ಬಿಡುತ್ತೇವೆ ಯಾರೂ ಬಾರ್ನ್ ಕ್ರಿಮಿನಲ್ಸ್ ಇರೋದಿಲ್ಲ ಪರಿಸ್ಥಿತಿ ಅವರನ್ನ ಕ್ರಿಮಿನಲ್ ಪರಿಸ್ಥಿತಿ ಯಾರು ನೀವೇ ಅಲ್ವಾ ಸುಮ್ಮನೆ ಅವೆಲ್ಲ ಈ ತರಹದ ಮಾತುಗಳೆಲ್ಲ ಏನಿದೆ ಎಲ್ಲ ವೇದಾಂತಕ್ಕೆ ವಿರುದ್ಧವಾದವುಗಳು ಅದಕ್ಕೆ ಛಲಯತ ಮೋಸ ಮಾಡುವವರಿಗೆ ನಾನು ಜೂಜಿನಲ್ಲಿದ್ದೇನೆ ಎಂದ ಬಣ್ಣ ಬಣ್ಣದ ಮಾತುಗಳಿಂದ ಈ ತರಹದ ನೀತಿ ವಿರೋಧಗಳನ್ನು ಹದವಾಗಿ ನಮ್ಮಲ್ಲಿ ಬಿತ್ತು ಬಿಡುತ್ತಾರೆ ಅದರದ್ದು ಮುಂದುವರಿಯುತ್ತೆ ಬೇಕಾದಂಗೆ ಮುಂದುವರಿತಾರೆ ಬಡವ ಒಳ್ಳೆಯವನು ಶ್ರೀಮಂತ ಕೆಟ್ಟವನು ಏನದು ಶ್ರೀಮಂತರಲ್ಲಿ ಒಳ್ಳೆಯವರು ಇರಲ್ವಾ ಬಡವರಲ್ಲಿ ಕೆಟ್ಟವರು ಇರಲ್ವಾ ಸ್ವಲ್ಪ ಅನುಕೂಲದಲ್ಲಿದ್ದಾನೆ ಅಂದ್ರೆ ಅವನು ಕೆಟ್ಟವನ ಈ ತರಹದ ಸರಳವಾದ ಕ್ಲಾಸಿಫಿಕೇಶನ್ ಅನ್ನು ಕೊಟ್ಟು ನಕ್ಸಲ್ ಬರಿ ಮೊದಲಾದವರ ನಕ್ಸಲ್ಗಳೆಲ್ಲ ಸರಳವಾದ ಕ್ಲಾಸಿಫಿಕೇಶನ್ ಕೊಡ್ತಾರೆ ಸಮಾನತೆ ಅವುಗಳೆಲ್ಲ ತೀರ ಬೋಗಸ್ ದೇಶದಲ್ಲಿರುವ ಎಲ್ಲ ಸಂಪತ್ತನ್ನು ಎಲ್ಲರಿಗೂ ಹಂಚಿಬಿಟ್ರೆ ಒಬ್ಬೊಬ್ಬರಿಗೆ ಹನ್ನೆರಡರಿಂದ ಹದಿನೈದು ರೂಪಾಯಿ ಬರುತ್ತೆ ಮುಂದೆ ಮಾಡ್ತಾರೆ ಯಾರಿಗೆ ಸ್ಕಿಲ್ ಇರುತ್ತೋ ಅವನು ಗೆಲ್ತಾನೆ ಆದರೆ ಸಮಾನತೆ ಅಂತ ಅದು ಬೋಗಸ್ಸು ಯಾಕೆ ಜೂಜದು ಜನರನ್ನು ಸಮಾನತೆಯತ್ತ ಕೊಂಡೊಯ್ಯುವಂತಹ ಜೂಜು ಜನರ ಮನಸ್ಸಿನ ಮೇಲೆ ಪ್ರಯೋಗ ಮಾಡಿ ಇವರು ಜನರ ಮನಸ್ಸನ್ನ ಉದ್ರೇಕಗೊಳಿಸಿ ತಮ್ಮ ಲಾಭವನ್ನು ಮಾಡಿಕೊಳ್ತಾರೆ ಅದು ಒಂದು ಆಟವೇ ಅವರಿಗೆ ಅದರಿಂದ ಇದೆಲ್ಲವೂ ಜೂಜೆ ಜನರ ಮನಸ್ಸನ್ನು ಕದೆಡುವುದು ಜನರಿಗೆ ಸಿಟ್ಟು ತರಿಸುವುದು ಅತ್ಯಂತ ಸಿಂಪಲ್ ಆಗಿರುವ ಈಕ್ವೇಷನ್ ಕೊಟ್ಟು ಬಿಡುವುದು ಶ್ರೀಮಂತರೆಲ್ಲ ದುಷ್ಟರು ಬಡವರೆಲ್ಲ ಸಜ್ಜನರು ಏನು ಈಕ್ವೇಷನ್ ಈ ತರಹದ ಈಕ್ವೇಶನ್ಸ್ ಎಷ್ಟಿದೆ ಗೊತ್ತಾ ನಿಮಗೆ ಸಾವಿರ ಈ ತರಹದ ಈಕ್ವೇಷನ್ಸ್ ನಮ್ಮ ಸಮಾಜದ ಮಧ್ಯೆ ಹಾಕ್ಬಿಟ್ಟಿದ್ದಾರೆ ಅದರಿಂದ ಬಹಳ ತಪ್ಪು ಇದೇ ತರಹದ ಈಕ್ವೇಶನ್ ಎಲ್ಲ ಕಡೆ ಒಬ್ಬ ಮುಸಲ್ಮಾನ ಯುವಕ ಹೆಣ್ಣು ಮಕ್ಕಳನ್ನು ಕೊಂದ್ರೆ ಅದು ಸಾಮಾನ್ಯ ಈ ಅದೇ ಒಬ್ಬ ಹಿಂದೂ ಹುಡುಗ ಹುಡುಗಿಯನ್ನು ಕೊಂದ ಅಂದ್ರೆ ಅಧರ್ಮದ ತಪ್ಪು ಈ ತರಹದ ಈಕ್ವೇಷನ್ಸ್ ಇರುವುದಲ್ಲ ಬರೇ ಹೀಗೆ ಮಾಡ್ಕೊಂಡು ಹೋಗ್ತಾರೆ ಈ ಸಿಂಪಲ್ ಈಕ್ವೇಶನ್ಸ್ ಏನಿದೆ ಅದು ಜೂಜಿನ ಮೊದಲ ಧರ್ಮ ಜೂಜಿನ ಮೊದಲ ಹೆಜ್ಜೆ ಏನಿದೆ ಅದು ಅತ್ಯಂತ ಸಿಂಪಲ್ ಆಗಿದೆ ಅಂತ ಬಿಂಬಿಸೋದು ಆದರೆ ಅದು ಅದರಷ್ಟು ಕಾಂಪ್ಲೆಕ್ಸ್ ಇನ್ನೊಂದಿರಲ್ಲ ಯಾರು ಬೌಲಿಂಗ್ ಮಾಡ್ತಾನೆ ಒಬ್ಬ ಬ್ಯಾಟ್ಸ್ಮನ್ ಅದನ್ನು ಹೊಡಿತಾನೆ ಇಷ್ಟೇ ಅದರಲ್ಲೇನಿದೆ ಅಂತ ಆದರೆ ಅದನ್ನು ನಿಯಂತ್ರಣ ಮಾಡೋದೆಷ್ಟಿದೆ ಅದರ ಹವಾಮಾನ ಎಷ್ಟಿದೆ ಆ ದೇಶದಲ್ಲಿ ಆ ಹವಾಮಾನಕ್ಕೆ ಇವರು ಒಗ್ಗಿಕೊಳ್ಳದೇ ಇರೋದೇನಿದೆ ಭೂಮಿಯಲ್ಲಿ ಅದು ಎಲ್ಲ ಬಾಲ್ ಬಿದ್ದು ಬಾಲೆಲ್ಲ ಸ್ಲೈಟಾಗಿ ಸ್ಲೈಟ್ ಆಗಿ ಬರಲ್ಲ ಇವರು ಹುಲ್ಲು ಬೆಳೆಸಿರೋದು ಹುಲ್ಲು ಬೆಳೆಸದೇ ಇರೋದು ಎಲ್ಲವೂ ಕೆಲಸ ಮಾಡುತ್ತೆ ಗಾಳಿ ಬೀಸೋದು ಗಾಳಿ ಬೀಸದೆ ಇರೋದು ಇಷ್ಟರ ಮಧ್ಯೆ ಅವನು ಪಣಕ್ಕಿಡ್ತಾನೆ ಇದಲ್ವಾ ಅದಕ್ಕೆ ದ್ಯೂತಂ ಛಲಯತಾಮಸ್ಮಿ ಮೋಸ ಮಾಡುವವರಿಗೆ ನಾನು ಜೂಜನ್ನು ಕಲ್ಪಿಸಿದ್ದೇನೆ ಅಂತಾನೆ ತೇಜಸ್ ತೇಜಸ್ವಿನಾ ಮಹಂ ಶಕ್ತಿವಂತರ ಶಕ್ತಿ ನಾನು ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾ ಮಹಂ ಸತ್ವವತಾಂ ನಿಜವಾದ ಬಲ ಜ್ಞಾನವನ್ನು ಹೊಂದಿದವರ ಗೆಲುವಿಗೆ ನಾನು ಕಾರಣ ಗೆಲುವು ಬರಬೇಕು ಅಂದ್ರೆ ಅವರಿಗೆ ನಿಶ್ಚಯ ಇರಬೇಕು ಯಾರಿಗೆ ನಿಶ್ಚಯ ಇರೋದಿಲ್ಲ ಅವ್ರಿಗೆ ಬಲ ಇರತ್ತೆ ಅಂತ ಹೇಳಿ ಕೆಲವೊಂದು ಕಡೆ ತೋರಿಸ್ತಾರೆ ನಮ್ಮ ನಾಟಕಗಳಲ್ಲಿ ನಮ್ಮ ಫಿಲ್ಮುಗಳಲ್ಲಿ ಇದೊಂದು ಈ ಥರದ್ದೊಂದು ಈಕ್ವೇಶನ್ಸ್ ಇರುತ್ತೆ ನಾಯಕ ಬಹಳ ಮುಗ್ಧ ಆದರೆ ಬಹಳ ಇರುತ್ತೆ ಬಹಳ ಬಲ ಇರತ್ತೆ ಅಂತ ಯಾವತ್ತೂ ಇರಲ್ಲ ಯಾರಿಗೆ ಬ್ರೂಟಲ್ ಪವರ್ ಇರುತ್ತೆ ಅವನಿಗೆ ಶುದ್ಧವಾದ ಪ್ರಜ್ಞೆಯೂ ಇರಲ್ಲ ಶುದ್ಧವಾದ ಪ್ರಜ್ಞೆ ಯಾರಿಗಿರುತ್ತೆ ಅವನಿಗೆ ಕೆಲವೊಮ್ಮೆ ಬಲ ಇಲ್ಲದೆ ಇರಬಹುದು ಆದರೆ ಶುದ್ಧವಾದ ಪ್ರಜ್ಞೆ ಮತ್ತು ಬಲ ಕೂಡಿದ್ರೆ ಮಾತ್ರ ನ್ಯಾಯ ಸಿಗೋದು ಬ್ರೂಟಲ್ ಪವರಿಂದಲೂ ನ್ಯಾಯ ಸಿಗಲ್ಲ ಕೇವಲ ಪ್ರಜ್ಞಾ ಬಲದಿಂದಲೂ ನ್ಯಾಯ ಸಿಗಲ್ಲ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಹೀಗೆ ಒಂಟುವನ್ನು ಮಾತನಾಡಲಿಕ್ಕೆ ಕೂತಾಗ ಅವ್ರಿಗೇನೋ ಮಹಾಭಾರತದಲ್ಲಿ ಅನೇಕ ಸಮಸ್ಯೆ ಇತ್ತು ಅದನ್ನು ಕೇಳ್ತಾ ಇದ್ರು ಅವರು ಹೇಳಿದ್ರು ನಾನು ಮೊದಲು ರಾಜಕಾರಣಿ ಆಗುವುದಕ್ಕೆ ಮೊದಲು ನಾನು ಪೊಲೀಸ್ ಆಗಿದ್ದಾಗ ಕಾನೂನಿನ ಪ್ರಕಾರ ತಪ್ಪು ಮತ್ತೆ ಸರಿ ಎರಡನೇ ನೋಡ್ತಾ ಇದ್ದದ್ದು ರಾಜಕಾರಣಿಯಾದಾಗ ನನ್ನ ದೃಷ್ಟಿಕೋನ ವಿಶಾಲ ಆಯಿತು ಯಾವುದು ಸರಿ ಯಾವುದು ತಪ್ಪು ಕಾನೂನಿಗೆ ಸರಿಯಾವುದು ಅದು ತಪ್ಪಾಗಿರಬಹುದು ಕಾನೂನಿಗೆ ತಪ್ಪು ಯಾವುದಾಗಿದೆ ಅದು ಸರಿಯಾಗಿರಬಹುದು ಅನ್ನುವಂತಹ ವಿವೇಚನೆ ನನ್ನಲ್ಲಿ ಮೂಡಿತು ಎಲ್ಲರೂ ಬರೆದರು ಪೊಲೀಸ್ ಅಧಿಕಾರಿಯಾಗಿದ್ದಾಗ ಸಿಂಗ್ ಆಗಿದ್ದವರು ಪೊಲೀಸ್ ಅಧಿಕಾರವನ್ನು ಬಿಟ್ಟು ರಾಜಕಾರಣಿಯಾದಾಗ ಬದಲಾಗಿ ಹೋಗಿದ್ದಾರೆ ಅಂತ ಬರುದುರು ಹೌದು ನನ್ನಲ್ಲಿ ಬದಲಾಗಿದ್ದು ಹೌದು ಆದರೆ ನ್ಯಾಯಾನ್ಯಾಯದ ವಿಚಾರ ಇನ್ನಷ್ಟು ನಿಚ್ಚಳ ಆಯಿತು ಅಂತ ಅವನು ಬರೀತಾನೆ ಹೇಳಿದ ಅದರಿಂದ ಸಿಂಪಲ್ ಈಕ್ವೇಶನ್ಸು ಸಿಂಪಲ್ ಸಲ್ಯೂಷನ್ಸು ಸಿಂಪಲ್ ಕನ್ಕ್ಲೂಷನ್ಸು ಇದೆಲ್ಲ ಜನರನ್ನು ಮಂಗ ಮಾಡೋದಷ್ಟೇ ಅದು ಶುದ್ಧವಾದ ಗೆಲುವು ಅಲ್ಲ ಶುದ್ಧವಾದ ಗೆಲುವಿರಬೇಕಾದ್ರೆ ಬಲವೂ ಇರಬೇಕು ಜ್ಞಾನವೂ ಇರಬೇಕು ಅದಕ್ಕೆ ಹೇಳಿದ್ದು ಸತ್ವವತಾಂ ಜಯಃ ಅಸ್ಮಿ ಗೆಲುವು ಬರಬೇಕಾದ್ರೆ ಸರಿಯಾದ ನಿಶ್ಚಯ ಇಹಲೋಕದಲ್ಲೇನು ಪರಲೋಕದಲ್ಲೇನು ಆ ನಿಶ್ಚಯ ಯಾರಿಗಿರೋದಿಲ್ಲ ಅವರಿಗೆ ಗೆಲುವು ಸಿಗಲ್ಲ ಉದಾಹರಣೆಗೆ ಅರ್ಜುನ ಅವನಿಗೆ ವ್ಯವಸಾಯ ಇರಲಿಲ್ಲ ವ್ಯವಸಾಯ ಅಂದ್ರೆ ನಿಶ್ಚಯ ಜಯ ಸಿಗಲಿಲ್ಲ ಜಯದ ಬಗ್ಗೆನ ಜಯವೇ ಬೇಡ ಅಂದ್ಬಿಟ್ಟ ಅವನು ಯಾವಾಗ ದೇವರು ವ್ಯವಸಾಯ ನಿಶ್ಚಯವನ್ನು ಕೊಟ್ಟ ಅವಾಗ ಜಯ ಸಿಕ್ಕಿತು ಭೀಮತನಿಗೆ ನಿಶ್ಚಯ ಇತ್ತು ಸಂದೇಹವೇ ಬರಲಿಲ್ಲ ತತ್ವದಲ್ಲಿ ಜಯ ಸಿಕ್ಕಿತು ಇನ್ನು ಸತ್ವಂ ಸತ್ವಂ ಅಂತಂದ್ರೆ ಬಲಜ್ಞಾನ ಸಮಾಹಾರ ದೇವರನ್ನು ಚಿಂತನೆ ಮಾಡಿದವರಿಗೆ ಬಲಜ್ಞಾನಗಳ ಸಮಾಹಾರ ಇರುತ್ತಿಲ್ಲ ಅಂತಂದ್ರೆ ಬಲ ಮತ್ತು ಜ್ಞಾನ ಎರಡು ಒಟ್ಟಿಗೆ ಆಗಲ್ಲ ಬಲ ಮತ್ತೆ ಜ್ಞಾನ ಎರಡು ಒಟ್ಟಿಗೆ ಆಗುವಾಗ ನೋಡಿ ಅದು ಮಧ್ಯ ವಯಸ್ಸೇ ಆಗಿರುತ್ತೆ ತೀರಾ ಚಿಕ್ಕ ವಯಸ್ಸಿನಲ್ಲಿ ದೈಹಿಕವಾಗಿ ಬಲ ಇರುತ್ತೆ ಆದರೆ ಜ್ಞಾನ ಇರಲ್ಲ ಮಾಗಿದ ಮೇಲೆ ಜ್ಞಾನ ಬಂದಿರುತ್ತೆ ಆವಾಗ ದೇಹದ ಬಲ ಕುಸಿದಿರುತ್ತೆ ಈ ಎರಡೂ ಮೀಟ್ ಆಗಬೇಕು ಆ ಪಾಯಿಂಟೇ ಬಹಳ ಕಷ್ಟ ಅದರಿಂದ ಯಾವುದು ಸರಿ ಯಾವುದು ತಪ್ಪು ಗೆಲುವು ಏನು ಸೋಲು ಎಲ್ಲಿ ಮೋಸ ಏನು ಮೋಸ ಯಾವುದಲ್ಲ ಇತ್ಯಾದಿ ನಿಶ್ಚಯ ಬರಬೇಕು ಅಂದರೆ ಅವನಿರಬೇಕು ಅದಕ್ಕೆ ಮೊದಲು ಮೋಸದ ಮಾರ್ಗವೇನು ಉಂದ ಗೆಲುವಿನ ದಾರಿಯೇನು ಉಂದ ಗೆಲುವು ಏನು ಕಾರಣ ಅದೇ ಅದು ನಾನೇ ಕೊಡ್ತೀನಿ ಇಂದ ಆ ಗೆಲುವು ಬರಲಿಕ್ಕೆ ಕಾರಣವಾದ ನಿಶ್ಚಯ ಏನಿದೆ ಅದು ನನ್ನಿಂದ ಅಂದ ಈ ರೀತಿಯೂ ಚಿಂತನೆ ಮಾಡಬಹುದು ನಮ್ಮ ಸಮಾಜ ಇವತ್ತು ಎಲ್ಲ ಬಿಡಿ ಬಿಡಿಯಾಗಿ ನೋಡ್ತಾ ಇದೆ ಇಡಿಯಾಗಿ ನೋಡ್ತಾ ಇಲ್ಲ ಅದರಿಂದ ಕೃಷ್ಣನ ಮಾತೇ ಅರ್ಥ ಆಗ್ತಾ ಇಲ್ಲ ನಮಗೆ ಕೃಷ್ಣನ ಮಾತಿನಿಂದ ದೂರ ಹೊರಟೋಗಿದ್ದೀವಿ ಯಾವುದು ಸಿಂಪಲ್ ಅಲ್ಲ ತೀರಾ ಸರಳವಾಗಿ ಬದುಕಬೇಕು ಆಗಲ್ಲ ಬದುಕೇ ಸರಳವಾಗಿಲ್ಲ ಬ್ರಹ್ಮಾಂಡ ಸರಳವಾಗಿಲ್ಲ ನೀವೇನ್ರಿ ಸರಳವಾಗಿ ಬದುಕೋದು ಸರಳವಾಗಿ ಬದುಕೋದು ಅಂದರೆ ಅವರು ಹೀಗೆಲ್ಲ ಹೇಳ್ತಾ ಇರೋದು ಅಂದರೆ ಹೊಟ್ಟೆಗೆ ಎಷ್ಟೋ ಅಷ್ಟು ಊಟ ಮೈ ಮುಚ್ಚಲಿಕ್ಕೆ ತಕ್ಕ ಬಟ್ಟೆ ಈ ತರಹ ಎಲ್ಲ ಹೇಳ್ತಾ ಇರೋದು ಸಿಂಪಲ್ ಅಂದರೆ ಜಗತ್ತಿನ ಬಗೆಗೆ ಇರಬೇಕಾದ ಸ್ಟ್ಯಾಂಡ್ ಸಿಂಪಲ್ ಆಗಿರಬೇಕು ಯಾಕೆ ಅಂದರೆ ಜಗತ್ತಿನ ನಿಯಮಗಳು ಸಿಂಪಲ್ ಅಂತ ಹಂಗ ಅವ್ರು ಹೇಳ್ತಾ ಇರೋದು ಯಾವುದು ಸಿಂಪಲ್ ಆಗಿಲ್ಲ ನೋಡಿ ಈ ಎಲ್ಲ ಪುಸ್ತಕಗಳು ಬರ್ತವೆ ಯು ಕ್ಯಾನ್ ವಿನ್ ಗೈನ್ ದಿ ಸಕ್ಸಸ್ ದ ವೇ ಐ ಡಿಡ್ ಸುಮ್ಮನೆ ಅದು ಅಷ್ಟು ಸರಳವಾ ಸರಳ ಅಲ್ಲ ವಿಪರೀತ ಸಂಕೀರ್ಣ ಯಾಕೆ ಜಗತ್ತಿನ ನಿಯಮವೇ ಸಂಕೀರ್ಣ ಜಗತ್ತಲ್ಲಿ ಬಾಳು ಸಂಕೀರ್ಣ ಆಗಿರಲ್ಲೇನು ಎಲ್ಲರೂ ಒಂದೇ ಎಲ್ಲರ ರಕ್ತ ಒಂದೇ ಆಯಿತು ಒಂದು ಗ್ರೂಪಿನವರು ಇನ್ನೊಂದು ಗ್ರೂಪ್ಗೆ ಹಾಕ್ಬಿಡಿ ನೋಡೋಣ ಯಾವುದೂ ಸರಳವಾಗಿಲ್ಲ ಸರಳವಾದ ಬಾಳು ಅಂತಂದ್ರೆ ಏನು ಅಂದ್ರೆ ಬೇರೊಬ್ಬರಿಗೆ ತೊಂದರೆ ಆಗದೆ ಇರೋದು ಅಂತ ಅಷ್ಟೇ ಅರ್ಥ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ತಾನೆ ತನಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೊಂದು ಮಾತ್ರ ಊಟ ಮಾಡುತ್ತಾನೆ ಇತ್ಯಾದಿ ಇತ್ಯಾದಿ ಅದು ಸರಳವಾಗಿ ಬದುಕೋದು ಆದರೆ ವಿಚಾರಧಾರೆ ಸರಳವಾಗಿಲ್ಲ ಅವರವರ ಯೋಚನೆಗಳೇ ಬೇರೆ ಅವರವರ ರೀತಿಯೇ ಬೇರೆ ಆಯಾ ದೇಶದ ಪರಿಸ್ಥಿತಿಯೇ ಬೇರೆ ಅದಕ್ಕನುಗುಣವಾಗಿ ಅವರದು ಏನೇನೋ ಕಲ್ಪನೆಗಳಿರುತ್ತದೆ ಇವತ್ತ ಹೇಳ್ತಾ ಇದ್ರು ಅಮೆರಿಕೆಯಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತಂದ್ರೆ ಎಷ್ಟು ಜನ ಬರ್ತಾರೆ ಅಂತ ಕೇಳ್ತಾರಂತೆ ದೇವಸ್ಥಾನಕ್ಕೆ ಮುನ್ನೂರು ಜನ ಬರ್ತಾರೆ ಅಂದ್ರೆ ಮುನ್ನೂರು ಕಾರ್ ಪಾರ್ಕಿಂಗಿನ ಜಾಗ ಇದೆಯೋ ದೇವಸ್ಥಾನಕ್ಕೆ ಅನುಮತಿ ಕೊಡ್ತೇವೆ ಇಲ್ಲಾಂದ್ರೆ ಮುನ್ನೂರು ಜನ ಬರೋ ಹಾಗಿಲ್ಲ ಅಂತಾರಂತೆ ಅವರು ಅಲ್ಲ ಒಂದು ಕಾರಿನಲ್ಲಿ ನಾಲ್ಕು ಜನ ಬರ್ತಾರೆ ಅವೆಲ್ಲ ಇಲ್ಲ ಮುನ್ನೂರು ಜನ ಬರ್ತಾರೆ ಅಂದ್ರೆ ಮುನ್ನೂರು ಕಾರ್ ಇರಬೇಕು ಮುನ್ನೂರು ಕಾರ್ ಪಾರ್ಕಿಂಗಿನ ಜಾಗ ಇರಬೇಕು ಅಂತ ಅವ್ರದ್ದು ನಿಯಮ ಅಮೇರಿಕೆಯವ್ರದ್ದು ಎಲ್ಲಿಗೆ ಹೋಗೋದು ನಾವು ಅದರಿಂದ ಒಂದೊಂದು ದೇಶದವರು ನೀತಿ ಅಂದ್ರೆ ನೀತಿ ಸಾಮಾನ್ಯ ಒಂದೇ ಆದರೆ ಆ ನೀತಿಯನ್ನು ಅಪ್ಲೈ ಮಾಡೋದರಲ್ಲಿ ಬೇರೆ 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 ತರಹ ಇರ್ತಾರೆ ಅದರಿಂದ ಜಗತ್ತು ಸಿಂಪಲ್ ಆಗಿಲ್ಲ ಜಗತ್ತು ಸಿಂಪಲ್ ಆಗಿಲ್ಲದೆ ಇರೋದ್ರಿಂದಾಗಿ ಜಗತ್ತಿನ ಒಳಗಡೆ ಬಾಳುವಾಗ ಅತ್ಯಂತ ಸಿಂಪ್ಲಿಫೈ ಆಗಿ ಒಂದು ರೂಲ್ ಅನ್ನು ಮಾಡಿಕೊಂಡು ಬದುಕಲಿಕ್ಕೆ ರೀ ನೀವು ಯೋಚನೆ ಮಾಡಲೇಬೇಕು ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು ಸರಳವಾಗಿ ಬದುಕಲಿಕ್ಕೆ ಆಗಲ್ವಾ ಅಂತಾರೆ ಲೈಫ್ ಸ್ಟೈಲ್ ಸರಳ ಇರೋದಕ್ಕೂ ಯೋಚನೆ ಸರಳ ಇರೋದಕ್ಕೂ ವ್ಯತ್ಯಾಸ ಇದೆ ಯೋಚನೆ ಆಗೋದೇ ಇಲ್ಲ ಈ ತರಹದ ಮಿಥ್ಯಾವಾದವನ್ನೆಲ್ಲ ಕೃಷ್ಣ ನಿರೂಪಣೆ ಮಾಡಿದ್ದಾನೆ ಅದರ ಜೊತೆಗೆ ಅಟ್ ದಿ ಸೇಮ್ ಟೈಮ್ ತನ್ನ ವಿಭೂತಿ ರೂಪವನ್ನು ಹೇಳಿಕೊಂಡು ಹೋಗಿದ್ದಾನೆ ತಾನು ಯಾವುದಕ್ಕೆ ಕಾರಣ ಹೇಗೆ ಕಾರಣ ಅಂತ ಎಲ್ಲಕ್ಕಿಂತ ಮಿಗಿಲಾಗಿ ಅವನು ಹೇಳಿದ್ದು ನೋಡಿ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಅಂತಂದ ಮೂರಕ್ಕೂ ಇರುವ ಕಾರ್ಯಕಾರಣ ಭಾವವೇ ಬಹಳ ಬೆರಗು ಬಲಂ ಬಲವತಾಮಸ್ಮಿ ಕಾಮರಾಗ ವಿವರ್ಜಿತಂ ವಿವರ್ಜಿತ ಪ್ರಜನಶ್ಚಾಸ್ಮಿ ಕಂದರ್ಪ ಅಂದ ಮೊನ್ನೆ ಯಾರೋ ಒಬ್ರು ಕೇಳಿದ್ರು ಪ್ರಜನಶ್ಚಾಸ್ಮಿ ಕಂದರ್ಪ ಅಂತ ಹೇಳಿದ್ದಾರೆ ಕಾಮ ಸೃಷ್ಟಿಗೆ ಕಾರಣನಾದವನು ಕಾಮ ಕಾಮ ಇಲ್ಲದೆ ಹೋದ್ರೆ ಸೃಷ್ಟಿ ಮಾಡುವ ಬಯಕೆಯೇ ಬರೋಲ್ಲ ಕಾಮವೇ ಸೃಷ್ಟಿಗೆ ಕಾರಣ ಅಂತ ಹಾಗಾದ್ರೆ ಆ ಕಾಮವನ್ನು ಸದಾಶಿವ ಸುಟ್ಬುಟ್ನಲ್ಲ ಮೂರನೇ ಕಣ್ಣಿನಿಂದ ಅಂತ ಹೌದು ದೇವತೆಗಳಿಗೆ ಮಕ್ಕಳಿಲ್ಲ ಹುಟ್ಟಿದ ಮಕ್ಕಳು ಸ್ವರೂಪದ ಯೋಗ್ಯತೆಯಲ್ಲಿ ಅವರಿಗಿಂತ ದೊಡ್ಡವರು ಇರೋದಿಲ್ಲ ಒಂದ್ಸರ್ತಿ ಹುಟ್ಟಿದ್ರೆ ಮುಗೀತು ದೇವತೆಗಳ ಮಕ್ಕಳು ಯಾವತ್ತೂ ಕೂಡ ವಾರಸುದಾರರಾಗೋದಿಲ್ಲ ಸನ್ ಆಫ್ ಎ ಗಾಡ್ ವೋಂಟ್ ಬಿ ಸಕ್ಸಸ್ಫರ್ ಮತ್ತೆ ಮೊದಲು ಅಪ್ಪ ಸತ್ತು ಆಮೇಲೆ ಮಗ ಸಾಯೋದಿಲ್ಲ ಅದರಿಂದ ಮಕ್ಕಳಿಲ್ಲ ಅನ್ನೋದು ಕಾಮ ಆ ತರಹದ ಕಾಮ ಸದಾಶಿವನಿಗೆ ಬೇಕಾಗಿಯೇ ಇಲ್ಲ ಸುಟ್ಟ ಸರಿ ಕಾಮನನ್ನು ಸುಟ್ಟೆ ಅಂತ ಮಾಡಿದ್ದು ಪಾರ್ವತಿಯನ್ನು ಮದುವೆ ಆಗಿದ್ದು ಕಾಮ ಅನಂಗ ಆದ ಅಷ್ಟೇ ಇನ್ನೇನಾಯಿತು ಅಂದ್ರೆ ಕಾಣಿಸ್ತಾ ಇದ್ದ ಕಾಮ ಆದ ಕಾಮ ಕಾಣಿಸತ್ತ ನಿಮಗೆ ಇಲ್ಲ ಅದು ಅವರ ಅವರ ನಡುವಣ ವಿಚಾರ ಅದು ದೇವತೆಗಳನ್ನ ಚಿಂತನೆ ಮಾಡುವಾಗ ಬೇರೆ ಮಾಡಬೇಕು ಬಿಡಿ ಯಾಕೆ ಹೇಳಿದ್ದು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವ ಜಗತ್ತಿನ ಯಾವ ವಿಚಾರವೂ ಕೂಡ ಸಿಂಪಲ್ ಆಗಿ ಇಲ್ಲ ಅದರಿಂದಾಗಿ ಬಹಳ ಯೋಚನೆ ಮಾಡಬೇಕಾಗತ್ತೆ ಸಿಂಪಲ್ ಆಗಿರೋದು ಯಾವುದು ಹೊಟ್ಟೆ ಊಟ ಬಟ್ಟೆ ಅಷ್ಟೇ ಸಿಂಪಲ್ ಆಗಿರೋದು ಇವರು ಅದರಲ್ಲಿ ಬಹಳ ಡಿಗ್ನಿಫೈಡು ತಲೆಯಲ್ಲಿ ಸಿಂಪಲ್ಲು ಅಂತಾರೆ ಸಿಂಪಲ್ ಆಗಿ ಹೇಳಿ ಸಿಂಪಲ್ ಆಗಿ ಮಾತನಾಡಿ ಥಿಂಕ್ ಸಿಂಪ್ಲಿ ಸ್ಪೀಕ್ ಸಿಂಪ್ಲಿ ಅವರು ಸಿಂಪ್ಲಿ ಅಂತಂದ್ರೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಹೆಚ್ಚು ಜಿಜ್ಞಾಸೆ ಮಾಡಬೇಡಿ ಯೋಚನೆ ಮಾಡಬೇಡಿ ಅಂತ ಅರ್ಥ ಥಿಂಕ್ ಲೆಸ್ ಅಂತ ಅನ್ನೋದನ್ನ ಅವರು ಸಿಂಪ್ಲಿ ಅಂತಾರೆ ಅದಲ್ಲ ಅಂತಾನೆ ಕೃಷ್ಣ ಇಷ್ಟು ಹೇಳಿ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ವೃಷ್ಣೀನಾಂ ವಾಸುದೇವೋಸ್ಮಿ ಯಾದವರಲ್ಲಿ ನಾನೇ ವಾಸುದೇವ ಅಂದ್ರೆ ದ್ವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂಚ ತಿರೋಹಿತಂ ಅಂತ ಮಧ್ವಾಚಾರ್ಯರ ಮಾತನ್ನ ಈಗಾಗಲೇ ನಾವು ನೋಡಿದ್ವಿ ಯಾದವರಲ್ಲಿ ನಾನು ವಾಸುದೇವ ಪ್ರತ್ಯಕ್ಷವಾದ ರೂಪ ಪಾಂಡವಾ ನಾಂ ಧನಂಜಯ ಪಾಂಡವರಲ್ಲಿ ನಾನು ಧನಂಜಯ ಭೀಮಸೇನನ್ನು ಬಿಟ್ಟು ಅಂತ ಮಧ್ವಾಚಾರ್ಯರು ಬರೆದಿದ್ದಾರೆ ಅದರ ವಿಸ್ತಾರವನ್ನು ನಾನು ಹೇಳ್ತೇನೆ ಆಚಾರ್ಯರ ಭಾಷ್ಯವನ್ನೇ ಇಟ್ಟುಕೊಂಡು ಹೇಳುತ್ತೇನೆ ಆದರೆ ಯಾರೋ ಒಬ್ರು ಮಾಧ್ವರು ಬರೆದ ಪುಸ್ತಕದಲ್ಲಿ ಧನಂಜಯ ಅನ್ನುವ ಶಬ್ದಕ್ಕೆ ಭೀಮಸೇನಾ ಅಂತ ಅರ್ಥ ಮಾಡಬೇಕು ಇವರು ಮಾಡೋ ಅವ್ಯವಸ್ಥೆಯಿಂದ ಮಧ್ವಾಚಾರ್ಯರ ಮೇಲೆ ಗೂಬೆ ಕೂತ್ಕೊಳ್ಳತ್ತೆ ಇವರು ಭಕ್ತುದ್ರೇಕದಿಂದ ಹೇಳ್ಬಿಡೋದು ಹೇ ಏನಂತ ಅನ್ಕೊಂಡಿದ್ದೀರಾ ಪಾಂಡವಾ ಧನಂಜಯ ಅನ್ನುವಲ್ಲಿ ಬಿಲ್ಲಿನಿಂದ ಗೆದ್ದು ಬಿಲ್ಲಿನಿಂದ ಗೆದ್ದ ಅಂತ ಅರ್ಥವೇ ಬರಲ್ಲ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಕೂಡ ಈ ರೀತಿ ತಪ್ಪು ಅರ್ಥ ಮಾಡಿಬಿಟ್ಟಿದ್ದಾರೆ ಪ್ರಣವೋಧನುಹು ಸರೋಶಾತ್ಮ ಬ್ರಹ್ಮತ ಲಕ್ಷ್ಮೇ ಅಂತ ಹೇಳಿದ್ದಾರೆ ಅಲ್ಲಿ ಧನುಗೂ ಇಲ್ಲಿ ಧನಕ್ಕೂ ಏನು ಸಂಬಂಧವೇ ಇಲ್ಲ ಅದರಿಂದಾಗಿ ಧನಂಜಯ ಅಂದ್ರೆ ಭೀಮತೇನ ಅಂತಾನೆ ಅರ್ಥ ಓ ನೋಡಿ ಮಧ್ವಾಚಾರ್ಯರು ಈ ರೀತಿ ತಪ್ಪು ಅರ್ಥ ಮಾಡ್ತಾರೆ ಅಂತ ಒಬ್ಬರು ಶತಾವಧಾನಿಗಳು ಅವರ ಗೀತೆಯ ಒಕ್ಕೂಟದಲ್ಲಿ ಹೇಳಿತೇ ಹೇಳಿದ್ದು ಹೇಳಿತೇ ಹೇಳಿದ್ದು ನೋಡಿದ್ರೆ ಆ ರೀತಿ ಅರ್ಥವೇ ಮಾಡಿಲ್ಲ ಆಚಾರ್ಯರು ಆಚಾರ್ಯನ ಅರ್ಥ ಮಾಡಿದ್ರು ಭೀಮಸೇನನ್ನು ಬಿಟ್ಟು ಅದು ಸಜಾತಿ ಏಕ ದೇಶ ಅಂತಾರೆ ಉಳಿದ ನಾಲ್ಕು ಜನ ಅಂತ ತೆಗೆದುಕೊಂಡಾಗ ಅರ್ಜುನ ಮಿಗಿಲು ಅಂತ ಅದರ ಅರ್ಥ ಹಾಗೆ ಅದು ಮದ್ದವನು ಮಾಡಿದ ಅರ್ಥ ಧನಂಜಯ ಅನ್ನೋದಕ್ಕೆ ಅರ್ಜುನ ಅಂತಾನೆ ಅರ್ಥ ಮಾಡಿರೋದು ಮುಖ್ಯ ಪ್ರಾಣನ ಮೇಲೆ ವಿಪರೀತ ಭಕ್ತಿ ತೋರಿಸ್ಲಿಕ್ಕೆ ಹೋಗಿ ಬೇರೆ ಬೇರೆ ಶಬ್ದಗಳಿಗೆಲ್ಲ ಅವನನ್ನು ತಂದು ಹಚ್ಚಿಬಿಡೋದು ಬ್ರಹ್ಮಸೂತ್ರಕ್ಕೂ ಅವನೇ ಅರ್ಥ ವೇದಕ್ಕೂ ದೇವರ ಜೊತೆಗೆ ಅವನೇ ಇರಬಹುದು ಜನರಿಗೆ ಹೇಳಬೇಕಾದ್ರೆ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಅಲ್ಲಿ ಆಚಾರ್ಯರ ಆ ರೀತಿ ಅರ್ಥವನ್ನೇ ಹೇಳಲಿಲ್ಲ ಆ ರೀತಿ ಅರ್ಥ ಹೇಳಬೇಡಿ ಅಲ್ಲಿರೋದನ್ನು ಹೇಳಿ ಆಮೇಲೆ ನೀವು ಕಂಡದ್ದನ್ನ ಹೇಳಿ ಅದರಿಂದಾಗಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ನಾಮಪ್ಯಹಂ ವ್ಯಾಸ ಮುನಿಗಳಲ್ಲಿ ನಾನು ವ್ಯಾಸ ವ್ಯಾಸ ಅಂತಂದ್ರೆ ಭಗವಂತ ವೇದವ್ಯಾಸ ಆಗಿದ್ದೂ ಇದೆ ಭಗವಂತನಲ್ಲದೆ ಬೇರೆ ಋಷಿಗಳೂ ವೇದವ್ಯಾಸರಾಗಿ ಪದವಿ ನಿರ್ವಾಹ ಮಾಡೋದಿದೆ ಅವನೇನ್ ಮಾಡ್ತಾನೆ ವೇದಗಳನ್ನ ಎಡಿಟ್ ಮಾಡ್ತಾನೆ ದೇವರೇ ಆದರೆ ಮಹಾಭಾರತವನ್ನು ರಚನೆ ಮಾಡ್ತಾನೆ ದೇವರಲ್ಲದಿದ್ದರೆ ಶುದ್ಧ ಪಾಠವನ್ನ ಕೊಡ್ತಾನೆ ಇವಾಗ ಮುಂದಿನ ಮನ್ವಂತರದಲ್ಲಿ ಅಶ್ವತ್ಥಾಮ ಅಂದ್ರೆ ಮುಂದಿನ ಯುಗದಲ್ಲಿ ಅವನೇನ್ ಮಾಡ್ತಾನೆ ವೇದವನ್ನು ವಿಭಾಗ ಮಾಡ್ತಾನೆ ಮಹಾಭಾರತದ ಶುದ್ಧ ಪಾಠವನ್ನು ಕೊಡ್ತಾನೆ ಮಹಾಭಾರತವನ್ನು ರಚನೆ ಮಾಡಲ್ಲ ದೇವರು ವೇದವ್ಯಾಸನಾಗಿ ಬಂದಾಗ ರಚನೆ ಮಾಡೋದು ಮಹಾಭಾರತವನ್ನ ಅವನೇನಿದ್ರೂ ಪಾಠವನ್ನು ಚೇಂಜ್ ಮಾಡ್ತಾನೆ ಇದು ನಮಗೆ ಇರಬೇಕಾದ ಪ್ರಜ್ಞೆ ಅದಕ್ಕೆ ಮುನೀನಾಮಪ್ಯಹಂ ವ್ಯಾಸಃ ಅನ್ನೋದು ವೈಭವ ರೂಪವೂ ಹೌದು ತಿರೋಹಿತ ರೂಪವೂ ಹೌದು ಕವೀನಾಂ ಉಶನಾ ಕವಿಹಿ ಇನ್ನು ಜಾಣರಲ್ಲಿ ನಾನು ಶುಕ್ರಾಚಾರ್ಯ ಅಂದ ದಂಡೋ ದಮಯತಾಮಸ್ಮಿ ಕೆಟ್ಟವರನ್ನು ನಿಗ್ರಹ ಮಾಡುವರಲ್ಲಿ ನಾನು ದಂಡನಾಗಿ ಇದ್ದೇನೆ ನೀತಿ ರಶ್ಮಿ ಜಿಗೀಶತಾಂ ಗೆಲ್ಲಬೇಕು ಅಂತ ಪ್ರಾಮಾಣಿಕವಾಗಿ ಯೋಗ್ಯತೆ ಇದ್ದು ಬಯಸುವವರ ಮನಸ್ಸಿನಲ್ಲಿ ನೀತಿಯನ್ನ ನೀತಿಯ ಅರಿವನ್ನು ತಂದು ಕೊಡ್ತೇನೆ ನೀತಿಯಿಂದಲೇ ಗೆಲ್ತಾರೆ ಅಂತ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಗುಟ್ಟುಗಳಲ್ಲಿ ನಾನು ಮೌನ ಹೌದು ಮೌನವಾಗಿದ್ರೆ ಅದು ಗುಟ್ಟೆ ಯಾರೇನು ಹೇಳಿದ್ರು ಅನ್ನೋದು ಗೊತ್ತಾಗಲ್ಲ ಅವ್ರು ಹೋದ್ಮೇಲೆ ಹೇಳ್ಬೋದು ಅವ್ರು ಸೋಲಿಸ್ಬಿಟ್ಟೆ ಸೋತ್ರು ಅಂತ ಬಹಳ ಜನ ನಮ್ಮ ಜನರಿಗೆ ಅದೊಂದು ಶುರು ಆಗೋಗಿದೆ ನಾನು ಹೋದೆ ಸೋತಾದ್ರು ಅವರು ನನ್ನ ಹತ್ರ ಒಪ್ಕೊಂಡಿದ್ರು ಅವರು ತಪ್ಪು ಅಂತ ಯಾವಾಗ ಒಪ್ಕೊಂಡ್ರು ಹೋದ್ಮೇಲೆ ಏನ್ ಬೇಕಾದ್ರೆ ಹೇಳ್ಬೋದು ಅವ್ರೇನು ಬಂದು ನಿರಾಕರಣೆ ಮಾಡಲ್ಲ ಆ ತರಹದ ವಂಶದವನೊಬ್ಬ ಇದ್ದಾನೆ ಅವನು ಹೇಳಿದ ಮೊನ್ನೆ ಎಲ್ಲರಿಗೂ ನಾನು ಗೋವಿಂದಾಚಾರ್ಯರ ಹತ್ತಿರ ಮಾತನಾಡ್ತಾ ಇರುವಾಗ ಹೌದು ನನ್ನದು ತಪ್ಪು ಅಂತ ಒಪ್ಪಿಕೊಂಡು ಬಿಟ್ಟರು ಯಾವಾಗ ಅಂದೆ ಯಾಕೆಂದ್ರೆ ಅವರನ್ನ ಎರಡು ವರ್ಷ ಯಾರೂ ನೋಡೇ ಇರಲಿಲ್ಲ ವಿಶೇಷತಃ ಒಂದು ವರ್ಷ ಕೊರೋನಾ ಕಾಲದಲ್ಲಿ ಯಾರೂ ನೋಡಿರಲಿಲ್ಲ ಅವರು ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳೋದು ನಿಂತು ಬಹಳ ದಿವಸ ಆಗಿತ್ತು ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವಾಗಲೋ ಒಮ್ಮೆ ನೋಡ್ತಾ ಇದ್ರು ಆಮೇಲೆ ಅದು ಬಿಟ್ಟರೆ ಇನ್ನು ಯಾವತ್ತೂ ಅವರು ಹಾಗಿರಲಿಲ್ಲ ಆದರೆ ಇವ್ರದ್ದು ಹೇಳೋದು ಮಾತ್ರ ಹೀಗೆ ನನ್ನ ಹತ್ರ ಒಪ್ಕೊಂಡ ಅಂತ ಪ್ರಾಯ ಆಮೇಲೆ ನನಗೆ ಎಚ್ಚರ ಆಯಿತು ಕನಸಿನಿಂದ ಅಂತ ಹೇಳೋದನ್ನು ಮರ್ತಿದ್ರು ಅಂತ ಕಾಣುತ್ತೆ ಅದರಿಂದಾಗಿ ಮೌನಂ ಚೈವಾಸ್ಮಿ ಗುಹ್ಯ ಗುಟ್ಟುಗಳಲ್ಲಿ ನಾನು ಯಾರು ಅಂತಂದ್ರೆ ಮೌನ ಯಾಕೆಂದ್ರೆ ಮೌನದಲ್ಲಿಯೇ ಹೆಚ್ಚು ಗುಟ್ಟುಗಳು ಅಡಗಿರೋದು ಅದಕ್ಕೆ ಏನ್ ಬೇಕಾದ್ರೆ ಕಲ್ಪನೆ ಮಾಡಬಹುದು ಆ ಮೌನಕ್ಕೆ ಅದರಿಂದಾಗಿ ಗುಟ್ಟುಗಳಲ್ಲಿ ಮಿಗಿಲಾದದ್ದು ಮೌನ ನಾನು ಮೌನದಲ್ಲಿ ಎಲ್ಲ ಗುಟ್ಟನ್ನು ಇಟ್ಟಿರ್ತೇನೆ ಅಂತಂದ ದೇವರು ಜ್ಞಾನವತಾಮಹಂ ಜ್ಞಾನಿಗಳ ಜ್ಞಾನ ಕೊಟ್ಟವನೇ ನಾನು ಜ್ಞಾನಿಗಳ ಜ್ಞಾನಕ್ಕೆ ನಾನು ಕಾರಣ ಇಷ್ಟು ಕೃಷ್ಣ ವಿಭೂತಿಯನ್ನ ಹೇಳುತ್ತಾನೆ ಆಮೇಲೆ ತೀರ ಸಾಧಾರಣವಾಗಿ ವಿಚ್ ಇಸ್ ಕಾಮನ್ ಟು ಆಲ್ ಅದನ್ನ ತ ಬೀಜಂ ಸರ್ವಭೂತಾನದಹಂ ಅರ್ಜುನ ಇತ್ಯಾದಿಗಳಲ್ಲಿ ಹೇಳ್ತಾನೆ ಅದಕ್ಕಿಂತ ಮೊದಲು ಈತನಕ ಹೇಳಿದ ವಿಭೂತಿ ತತ್ವದ ಒಂದು ಗುಟ್ಟನ್ನು ಆಚಾರ್ಯರು ನಮಗೆ ಕೊಡ್ತಾರೆ ಅದನ್ನ ನಿರೂಪಣೆ ಮಾಡ್ತಾರೆ ಏನು ವಿಶಿಷ್ಟತ್ವಾಷ್ಣು ನಾಮ ವಿಶಿಷ್ಟ ಪ್ರಾಣಸೌಖ್ಯತಃ ನೋಡಿ ಜ್ಞಾನಂ ಜ್ಞಾನಾತ್ಮತೋ ಮೌನಂ ಮುನಿಡ್ಯೋ ನೀತಿರಾನಯನ್ ದೇವರ ಹೆಸರು ಜ್ಞಾನ ಯಾಕೆಂದ್ರೆ ಜ್ಞಾನ ಸ್ವರೂಪನಾದ್ದರಿಂದ ದೇವರ ಹೆಸರು ಮೌನ ಯಾಕೆಂದ್ರೆ ಮುನಿಗಳೆಲ್ಲ ಅವನನ್ನ ಭಜಿಸುವುದರಿಂದ ದೇವರ ಹೆಸರು ನೀತಿ ಯಾಕೆಂದ್ರೆ ಒಳ್ಳೆಯ ಮಾರ್ಗಕ್ಕೆ ಒಯ್ಯುವುದರಿಂದ ದೇವರು ಮಾರ್ಗ ಶೀರ್ಷ ಅಂದರೆ ಅವನೇ ದಾರಿಯ ಕೊನೆ ಅದರಿಂದಾಗಿ ದೇವರು ಮಾರ್ಗಶೀರ್ಷ ದೇವರು ಸುಖವನ್ನ ಕುಡಿತಾನೆ ಆದ್ದರಿಂದಾಗಿ ಅವನು ಕಪಿಲ ವಿಶಿಷ್ಟ ಆಗಿರೋದ್ರಿಂದಾಗಿ ವ್ಯಾಸ ಹೀಗೆ ಏವಂ ನಾನಾ ಗುಣ ವಿಷ್ಣು ನಾನಾ ನಾಮಭಿ ಇಲ್ಲಿ ಹೇಳಿದ ಎಲ್ಲ ನಾಮಗಳು ಕೂಡ ದೇವರ ಗುಣವನ್ನು ಪರಿಚಯಿಸ್ತವೆ ದಂಡ ಆಗಿರಬಹುದು ಮೌನ ಆಗಿರಬಹುದು ಜ್ಞಾನ ಆಗಿರಬಹುದು ಧನಂಜಯ ಆಗಿರಬಹುದು ವಾಸುದೇವ ವ್ಯಾಸ ಕವಿ ಯಾವ ಯಾವ ನಾಮಗಳನ್ನು ಹೇಳಿದ್ರು ಆ ಎಲ್ಲ ನಾಮಗಳು ಹೊರಗಡೆ ಇರುವ ವ್ಯಕ್ತಿಯದ್ದು ಹೌದು ಅಂತರ್ಯಾಮಿಯಾಗಿರುವ ನಾರಾಯಣನದ್ದೂ ಹೌದು ಇದನ್ನ ವಿಭೂತಿ ಅಂತ ಕರೀತಾರೆ ನಾನಾ ಪ್ರಾಣ್ಯಾದಿ ಸಂಸ್ಥಶ್ಚ ವಿಭೂತಿರಿತಿ ಶಬ್ದಿತ ಥರಥರದ ಜೀವರಲ್ಲಿ ನೆಲೆಗೊಂಡ ದೇವರನ್ನ ವಿಭೂತಿ ಅಂತ ಕರೀತಾರೆ ಶಶ್ಯಾದಿಶು ವಿಜಾತೀಯ ಸ್ವಾಮ್ಯ ದಸ್ಸಾರದ ಕ್ವಚಿತ್ ಕೆಲವೊಮ್ಮೆ ಶಶಿ ಅಂತ ಕರೀತಾರೆ ನೋಡಿ ಇಲ್ಲಿ ಆ ಗುಟ್ಟನ ಕಡೆಯಲ್ಲಿ ಬಿಟ್ಟು ಬಿಟ್ಟುಕೊಡ್ತಾರೆ ನಕ್ಷತ್ರಾಣ ಮಹಂ ಶಶಿ ಅಂತ ಯಾರೋ ಪ್ರಶ್ನೆ ಕೇಳಿದ್ರು ನಕ್ಷತ್ರಗಳಲ್ಲಿ ಚಂದ್ರ ಹೇಗೆ ಮಿಗಿಲು ಎರಡು ವಿಜಾತೀಯ ಅಂತ ಹೌದಪ್ಪ ವಿಜಾತೀಯ ಕೆಲವೊಂದು ವಿಜಾತೀಯ ವ್ಯಕ್ತಿಗಳು ಬೇರೆ ಜಾತಿಗೆ ಅಧಿಪರಾಗಿ ಇರ್ತಾರೆ ಇವಾಗ ಚಂದ್ರ ನಕ್ಷತ್ರ ಅಲ್ಲದೆ ಇರಬಹುದು ಆದರೆ ನಕ್ಷತ್ರಗಳ ಆಧಿಪತ್ಯ ಚಂದ್ರನದ್ದು ಈಗ ನಾಯಿ ಮೇಕೆ ಅಲ್ಲದೆ ಇರಬಹುದು ಆದರೆ ಮೇಕೆಗಳ ನಿಯಂತ್ರ ನಿಯಂತ್ರಣ ನಾಯಿಯದ್ದು ಹಾಗೆ ಒಂದು ಉದಾಹರಣೆ ಉದಾಹರಣೆ ಹೇಳಿದ್ದು ಮತ್ತು ಇದನ್ನು ಎಲ್ಲದ್ದಕ್ಕೂ ಅನ್ವಯಿಸಿ ಖಂಡನೆ ಮಾಡಿದ್ರೆ ಬಹಳ ಸಂತೋಷ ಕೈ ಮುಗಿದುಕೊಂಡು ಓದ್ತೇನೆ ಒಂದು ಉದಾಹರಣೆ ಹೇಳಿದ್ದು ನಾನು ವಿಜಾತೀಯ ವಿಭೂತಿ ಅಂತನ್ಲಿಕ್ಕೆ ಎಲ್ಲ ಹೆಣ್ಣು ಮಕ್ಕಳ ತಂಡವನ್ನ ಮುನ್ನಡೆಸುವವ ಗಂಡು ಹುಡುಗ ಇದ್ರೆ ಹೇಗೆ ಹಾಗೆ ಈಗ ಎಲ್ಲ ಹೆಣ್ಣುಮಕ್ಕಳು ಇರ್ತಾರೆ ಕ್ರಿಕೆಟಿನಲ್ಲಿ ಹೆಣ್ಣು ಮಕ್ಕಳ ಕ್ರಿಕೆಟಿಗೆ ಗಂಡು ಕೋಚ್ ಆದರೆ ಹೇಗೆ ಹಾಗೆ ಆಗಿರ್ತಾರ ಇಲ್ಲೋ ಗೊತ್ತಿಲ್ಲ ನನಗೆ ಇದಾರ ಇದಾರೆ ಹಾಗೆ ಇದು ಈ ಎಲ್ಲ ಕಾರಣಗಳಿಂದಾಗಿ ನಾವು ವಿಜಾತೀಯ ವಿಭೂತಿ ಅಂತ ಒಂದನ್ನು ಸ್ವೀಕಾರ ಮಾಡಬೇಕು ನಕ್ಷತ್ರ ಅಹಂಶಶಿ ಅಂತನ್ನೋದು ವಿಜಾತೀಯ ವಿಭೂತಿ ಅಂತ ಶರ್ವಾಧಿಷು ಸಜಾತೀಯ ಶ್ರೇಷ್ಠ ದತ್ವೇನ ಸಂಸ್ಥಿತ ಹಾಗಂತ ಸಜಾತಿಯ ವಿಭೂತಿಯೂ ಉಂಟು ದೇವತೆಗಳಲ್ಲಿ ಇಂದ್ರ ಮಿಗಿಲು ಇತ್ಯಾದಿಗಳು ದೇವತೆಗಳಲ್ಲಿ ಇಂದ್ರ ಮಿಗಿಲು ಅಂತ ಹೇಳಿದಾಗ ಸಜಾತಿಯರೇ ಎಲ್ಲ ದೇವತೆಗಳೇ ಶಕ್ರೋ ಶನಾರ್ಜುನಾರ್ಜೇಶು ಸಜಾತೀಯ ಏಕದೇಶತಃ ಸಜಾತೀಯ ವಿಭೂತಿಯಲ್ಲೂ ಸಜಾತೀಯ ಏಕದೇಶ ವಿಭೂತಿ ಅಂತ ಅಂದರೆ ಕೆಲವು ಸಜಾತಿಗಳಿಗೆ ಮಾತ್ರ ಕೆಲವು ಸಜಾತಿಯಗಳಲ್ಲಿ ಮಾತ್ರ ಅಂದ್ರೆ ಕೆಲವೊಂದನ್ನು ಬಿಟ್ಟು ಅವರು ಉದಾಹರಣೆಗೆ ಶಕ್ರ ಅಂದ್ರೆ ಇಂದ್ರ ಇಂದ್ರ ಏನಿದ್ದಾನೆ ಅವನು ಸಜಾತಿಯರಾದ ದೇವತೆಗಳಲ್ಲಿ ಏಕದೇಶಕ್ಕೆ ಒಡೆಯ ಅಂದ್ರೆ ಅವನು ಮುಖ್ಯಪ್ರಾಣನಿಗೆ ಒಡೆಯ ಅಲ್ಲ ಗರುಡ ಶೇಷ ರುದ್ರರನ್ನು ನಿಯಂತ್ರಣ ಮಾಡುವಲ್ಲ ಅವರನ್ನು ಬಿಟ್ಟು ಶ್ರೇಷ್ಠ ದೇವೇಶ್ವಪ್ಯಧಿಕೋ ಬ್ರಹ್ಮ ಯಥೋ ವಿಷ್ಣು ನಂತರ ಅದನ್ನೇ ಹೇಳಿದ್ದು ದೇವತೆಗಳಲ್ಲಿ ಮಿಗಿಲಾದವ ಬ್ರಹ್ಮ ಮೊದಲಾದವರೆಲ್ಲ ರುದ್ರ ಗರುಡ ಶೇಷ ಕಾಮ ಇವರೆಲ್ಲರನ್ನ ಬಿಟ್ಟು ಕಾಮ ಸಮಾನಾದ ಬಿಟ್ಟು ಇಂದ್ರ ಉಳಿದ ದೇವತೆಗಳಿಗೆ ಅಧಿಕ ಆದ್ದರಿಂದ ಕವಿತ್ವಾದಿ ಗುಣೇಶ್ವೇವ ಯತ್ಸಮೋ ನಾಸ್ತಿ ಕಷ್ಟನಾ ತಥಾಭೀಮಶ್ಚಪಾರ್ಥೇಶು ಜ್ಞಾನಂ ಚಜ್ಞೇಶು ಚೋತ್ತಮಂ ಹಾಗೆ ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಬೃಹಸ್ಪತಿಯನ್ನು ಬಿಟ್ಟು ಉಳಿದವರಿಗಿಂತ ಬಿಗಿಲು ಹಂಗೆ ಬೃಹಸ್ಪತಿಗೆ ಶ್ರೇಷ್ಠವೇ ಇರೋದು ಬೃಹಸ್ಪತಿ ಶುಕ್ರಾಚಾರ್ಯರಿಗಿಂತ ಎಲ್ಲೋ ಇರೋದು ಅವರು ಯಾಕೆ ಗಮನಕ್ಕೆ ಬರ್ತಾರೆ ಅಂದರೆ ದೈತ್ಯರಿಗೆ ಅನುಕೂಲ ಮಾಡಿಕೊಟ್ಟದ್ರಿಂದ ಅದು ದೇವರಾಜ್ಞೆ ಹಾಗೆ ಪಾರ್ಥೇಶು ಪಾಂಡವರಲ್ಲಿ ಅರ್ಜುನನನ್ನು ಬಿಟ್ಟು ಇದು ಭೀಮಸೇನನನ್ನು ಬಿಟ್ಟು ಅರ್ಜುನ ಅದೇ ಸಜಾತೀಯ ಏಕದೇಶ ವಿಭೂತಿ ಅಂತ ಕರೀತಾರೆ ಕೆಲವೊಮ್ಮೆ ನೋಡಿ ಉದಾಹರಣೆಗೆ ವೇದಾ ನಾಂ ಸಾಮವೇದೋಸ್ಮಿ ಅಂತ ಕೆಲವೊಮ್ಮೆ ಇನ್ನೊಂದು ಕಾರಣವೂ ಇರುತ್ತೆ ಆಚಾರ್ಯರು ಹೇಳ್ತಾರೆ ಅಭಿಮಾನಿಯನ್ನ ಇಟ್ಟುಕೊಂಡು ಕೆಲವೊಮ್ಮೆ ಹೇಳ್ತಾರೆ ಅಂತ ನೋಡಿ ಸಾಮವೇದದ ಅಭಿಮಾನಿ ಏನಿದ್ದಾರೆ ಪ್ರಾಣ ಸಾಮವೇದಕ್ಕೆ ಅಭಿಮಾನಿ ಪ್ರಾಣ ಉಳಿದ ಎಲ್ಲ ದೇವತೆಗಳಿಗಿಂತ ಅಂದ್ರೆ ಮೃಗಭಿಮಾನಿ ದೇವತೆ ಅಥರ್ವ ವೇದದ ಅಭಿಮಾನಿ ದೇವತೆ ಇವರಿಗಿಂತ ಸಾಮವೇದಾಭಿಮಾನಿಯಾದ ಪ್ರಾಣಶ್ರೇಷ್ಠ ಅನ್ನುವ ಅರ್ಥದಲ್ಲಿ ವೇದಾನಾಮ್ ಸಾಮವೇದೋಸ್ಮಿ ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ಹಂತದಲ್ಲಿ ಹೇಳಿರ್ತಾರೆ ಇದನ್ನೆಲ್ಲ ಚಿಂತನೆ ಮಾಡಬೇಕು ಅಂತಂದ್ರು ಹೀಗೆ ಚಿಂತನೆ ಮಾಡಿದರೆ ಒಂದು ಐಡಿಯಾ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ಸುಲಭದಲ್ಲಿ ಅರ್ಥ ಆಗೋದಿಲ್ಲ ಆಚಾರ್ಯರ ದಾರಿಯಲ್ಲಿ ಸಾಗಬೇಕು ಅಂತ ಎಚ್ಚಾಪಿ ಸರ್ವಭೂತಾನಾಂ ಬೀಜಂ ಅರ್ಜುನ ಅಂತ ಏನಿದೆ ಅದನ್ನು ನಾವು ನಾಳೆ ನೋಡಿ ಹತ್ತನೇ ಅಧ್ಯಾಯ ಮುಗಿಸಿ ಹನ್ನೊಂದನೆಯ ಅಧ್ಯಾಯಕ್ಕೆ ಸಾಗುವ ನಾಳೆ ಶುಕ್ರವಾರ ಕಾಣುತ್ತೆ ಶುಕ್ರವಾರವೋ ಗುರುವಾರವೋ ಶುಕ್ರವಾರ ಶುಕ್ರವಾರ ಹ್ಞೂ ಆಮೇಲೆ ದಶಮಿ ಮತ್ತು ಏಕಾದಶಿ ಶನಿವಾರ ಭಾನುವಾರ ಅವಾಗ ಇದೇ ಉಂಟು ಯಾವುದು ರಾಮಾಯಣನೇ ಉಂಟು